ಬಳ್ಳಾರಿಯಲ್ಲಿ ತೊಡೆತಟ್ಟಿ ಗೆದ್ದಂತಹ ಭರತ್ ರೆಡ್ಡಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ರೆಡ್ಡಿಗಳ ಕಾಳಗ ತುಂಬಾ ಟಫ್ ಕಾಳಗ ಅಂತ ಹೇಳ್ತಾರೆ. ಅವ್ರ ಕೆಪಾಸಿಟಿ ಆಗ್ಲಿ ಇನ್ನೊಂದಾಗ್ಲಿ ಮಸಲ್ ಪವರ್ ಆಗ್ಲಿ ಏನಿಲ್ಲ. ಏ ಅವ್ರು ಡ್ರಗ್ಸ್ ತಗೊಳ್ತಾರ್ರಿ ಹಂಗ್ರಿ ಹಿಂಗ್ರಿ ಅಂತ. ಭರತ್ ರೆಡ್ಡಿ ಡ್ರಗ್ಸ್ ತಗೊಂತಾನಂದ್ರೆ ಯಾರು ನಂಬಲ್ಲ. ಲಕ್ ಜೊತೆ ಎಲ್ಲಿದೆಯಾ? ಲಕ್ ನಂಬ್ಕೊಂಡು ನಾನು ಯಾವತ್ತೂ ಉದ್ದಾರ ಆಗಲ್ಲ. ಕೇಕ್ ವಾಕ್ ತರ ಇತ್ತ ಲೈಫು ಅಂತ. ನಾನು ಇವತ್ತು ಕೇಕ್ ವಾಕ್ ನಂಬ್ಕೊಂಡು ಬಂದವನಲ್ಲ. ನಿಮ್ಮ ಟ್ರೆಂಡ್ ಕೂಡ ಹಾಗೆ ಇದೆಯಾ? ನಾನಂತವಕ್ಕೆಲ್ಲ ಆರ್ಭಾಟಕ್ಕೆಲ್ಲ ಹೋಗಲ್ಲ, ಯಾಕಂದ್ರೆ ಬಳ್ಳಾರಿಯಲ್ಲಿ ಬೇಕಿಲ್ಲ ಅವೆಲ್ಲ. ಬಳ್ಳಾರಿ ಇತಿಹಾಸದಲ್ಲಿ ಓಕೆ ನಾನು ತಗೊಂಡಷ್ಟು ಮೆಜಾರಿಟಿ ಯಾರು ತಗೊಳ್ಳಿಲ್ಲ. ಜನಾರ್ದನ್ ರೆಡ್ಡಿ ಏ ಕುಡಯ್ಯ ಅಂತ ಅಷ್ಟು ಜೋರಾಗಿ ಹೇಳಬಾರ್ದಾಗಿತ್ತು. ಕೆಲವಷ್ಟು ಮಂದಿಗೆ ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಹೇಳಬೇಕಾಗುತ್ತೆ. ಕೊನೆ ಉಸಿರು ಹೋಗೋ ದಿವಸ ಕೂಡ ನಿನಗೆ ಬಳ್ಳಾರಿ ಬೇಕಾ ಇನ್ನೊಂದು ಬೇಕಾ ಅಂತಂದ್ರೆ ನನಗೆ ಬಳ್ಳಾರಿನೇ ಬೇಕು. ನಾವು ನಾನು ಹೆಂಡತಿ ಮಕ್ಕಳು ಸಂಸಾರ ಅಂತ ಇರಬಹುದಿತ್ತು, ಯಾಕೆ ಬೇಕಿತ್ತು ರಾಜಕೀಯ? ನಮಗೆ ಜನ ಊಟ ಮಾಡೋಕ್ಕೂ ಬಿಡಲ್ಲಪ್ಪ, ಮನೆ ಹತ್ರ ಬಂದು ಕೂತ್ಕೋತಾರೆ ಅಂತ ತುಂಬಾ ಜನ ಊಟ ಮಾಡ್ತಾರೆ. ಸಿನಿಮ್ಯಾಟಿಕ್ ಫೀಲಲ್ಲಿ ಜನರ ಮುಂದೆ ಶೈನ್ ಆಗಬೇಕು. ಕೆಲವಷ್ಟು ಮಂದಿ ತೋರಿಸ್ಕೊಂತಾರೆ, ಕೆಲವಷ್ಟು ಮಂದಿ ತೋರಿಸ್ಕೊಂಡಿಲ್ಲ. ಯಾರು ಲೀಡರ್ ಆಗ್ಬೇಕಂದ್ರೆ ಆಗಲ್ಲ, ಜನ ಮೆಚ್ಚಿದ್ರೆ ಲೀಡರ್ ಆಗ್ತಾರೆ. ಬಳ್ಳಾರಿಯಲ್ಲಿ ಡೆವಲಪ್ಮೆಂಟ್ ಏನು ವರ್ಕೇ ಆಗಿರ್ಲಿಲ್ವಾ ಅಂತ ಅವ್ರು ಇದ್ದಾಗ? ಬಳ್ಳಾರಿಯಲ್ಲಿ ಗೂಂಡಾಗಿರಿ ಜಾಸ್ತಿ ಆಯ್ತು, ಅದೊಂದು ಡೆವಲಪ್ಮೆಂಟ್. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್. ಇವತ್ತು ಸುವರ್ಣ ಸೌಧದ ಅಂಗಳದಲ್ಲಿ ನಿಂತಿದ್ದೀವಿ. ನನ್ನ ಜೊತೆ ಬಳ್ಳಾರಿಯಲ್ಲಿ ತೊಡೆತಟ್ಟಿ ಗೆದ್ದಂತಹ ಭರತ್ ರೆಡ್ಡಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಬಳ್ಳಾರಿ ನಗರದ ಶಾಸಕರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸುಮ್ಮನಲ್ಲಾರಿ ಇದು ಬಳ್ಳಾರಿ ಅಂತ ಸುಮ್ಮನೆ ಯಾರು ಕೂಡ ಹೇಳಲಿಲ್ಲ. ಕಾಮನ್ ಆಗಿ ಬಳ್ಳಾರಿಯನ್ನ ನೋಡಿದಾಗ ಅಲ್ಲಿನ ರಾಜಕೀಯ ತುಂಬಾ ಟಫ್ ಅಂತ ಅನ್ಸುತ್ತೆ. ಹೇಗ್ ಗೆದ್ರಿ ಸರ್? ಜನ ಆಶೀರ್ವಾದದಿಂದ, ಆ ತಾಯಿ ದುರ್ಗಮ್ಮನ ಆಶೀರ್ವಾದ, ಆ ಬಡ ಜನರು ಏನು ಈ ಯುವಕ ಭರತ್ ರೆಡ್ಡಿ ನಮ್ಮವನು, ನಮ್ಗೆಲ್ಲ ನಮ್ಮ ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕು, ನಾವು ಬಳ್ಳಾರಿ ಭವಿಷ್ಯದ ಬಳ್ಳಾರಿ ಕಟ್ಟಬೇಕಂದ್ರೆ ಈ ಯುವಕನಿಂದನೇ ಸಾಧ್ಯ ಆಗದಂತ ಹೇಳಿ ಅವರೆಲ್ಲ ನಂಬಿ ಎಂತ ಅವ್ರನ್ನ ಎದುರಾಕೊಂಡು ಭರತ್ ರೆಡ್ಡಿ ಗೆಲ್ಲಬಲ್ಲ ಇವನು ಶಕ್ತಿವಂತ ಅಂತೇಳಿ ನಂಬಿ ಅವ್ರ ತಮ್ಮನ್ನ ಅವ್ರ ಮನೆ ಮಗನ ಗೆಲ್ಸ್ಕೋಬೇಕಂತೇಳಿ ಏನ್ ಜನ ಅವ್ರು ತೀರ್ಮಾನ ಮಾಡಿದ್ರು ಆ ತೀರ್ಮಾನವೇ ನನ್ನ ಫಲಿತಾಂಶ ಅಂತ ಹೇಳ್ಬೋದು. ಓಕೆ ಸರ್, ಸಿಕ್ಕಾಪಟ್ಟೆ ಹಣ ಚೆಲ್ಲಿದ್ರು ಅನ್ನುವಂತ ಮಾತಿದೆ. ಅರುಣ ಅವ್ರನ್ನ ನಿಲ್ಸಿದ್ರು ಮತ್ತು ಒಂದು ಕಡೆ ಸೋಮಶೇಖರ್ ರೆಡ್ಡಿ ಅವರು ಕೂಡ ಇದ್ರು. ಈ ರೆಡ್ಡಿಗಳ ಕಾಳಗ ತುಂಬಾ ಟಫ್ ಕಾಳಗ ಅಂತ ಹೇಳ್ತಾರೆ, ಹೇಗೆ ಜಸ್ಟಿಫೈ ಮಾಡ್ತೀರಿ ಅದನ್ನ? ನೀವು ಅವ್ರ ಬಗ್ಗೆ ಎಲ್ಲ ಬಹಳ ದೊಡ್ಡದಾಗಿ ಅನ್ಕೊಂತಿದ್ದೀರಿ ಅಷ್ಟೇ. ಓಕೆ, ಅವ್ರ ಬಗ್ಗೆ ಏನು ಬಳ್ಳಾರಿಯಲ್ಲಿ ಬಂದು ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಅನ್ಕೊಂಡಷ್ಟು ಏನು ಅವ್ರ ಕೆಪಾಸಿಟಿ ಆಗ್ಲಿ ಇನ್ನೊಂದಾಗ್ಲಿ ಮಸಲ್ ಪವರ್ ಆಗ್ಲಿ ಏನು ನಮ್ಮ ಬಳ್ಳಾರಿಯಲ್ಲಿ ಏನಿಲ್ಲ. ಓಕೆ, ಅಂಥದ್ದೇ ಇದ್ದಿದ್ರೆ ಇವತ್ತು ಭರತ್ ರೆಡ್ಡಿ ನಿಮ್ಮ ಮುಂದೆ ಎಮ್ ಎಲ್ ಎ ಆಗಿ ಕಾಣ್ತಿರ್ಲಿಲ್ಲ. ಹ್ಮ್ ಹ್ಮ್ ಹ್ಮ್. ಓಕೆ, ಇನ್ಫ್ಯಾಕ್ಟ್ ಸರ್ ಅಸೆಂಬ್ಲಿಯಲ್ಲೂ ಕೂಡ ಗರ್ಜಿಸಿದ್ರಿ. 12 ವರ್ಷ ಆದಮೇಲೆ ಜನಾರ್ದನ್ ರೆಡ್ಡಿ ಅವರು ಕೂಡ ಬಂದು ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು, ಬಟ್ ಯಾರೂ ಕೂಡ ಅವರನ್ನ ಆ ರೇಂಜ್ ಅಲ್ಲಿ ಎದುರು ಹಾಕೊಂಡಿದ್ದಿಲ್ಲ ಅಂತ ನೋಡಿ. ನಾನು ಹುಟ್ಟಿದಾಗಿಂದನೆ ಒಂದು ಹೋರಾಟ ಗುಣದಿಂದ ಬಂದವನು. ನನ್ನ ಕನ್ನಡ ತಾಯಿ ತಾಯಿ ಭುವನೇಶ್ವರಿ ವಿಚಾರಕ್ಕೆ ಬಂದಾಗ ನಾನು ಎಂತವ್ರನ್ನಾದ್ರೂ ಎದುರಾಕೊಳ್ಳಕ್ಕೆ ಸಿದ್ಧ. ನನ್ನ ಗಡಿ ಭಾಗ ಬೇರೆ ರಾಜ್ಯಕ್ಕೆ ಸೇರ್ತಿದೆ ಅಂತಂದಾಗ ಆ ನೋವಿಂದ ನಾನು ಎಂಥವ್ರನ್ನ ಎದುರಾಕೊಳ್ಳಕ್ಕೂ ಸಿದ್ಧ. ನನ್ನ ರೈತರಿಗೆ ಮೋಸ ಆಗ್ತಿದೆ ಅಂತಂದಾಗ ಎಲ್ಲಿವರೆಗೂ ಹೋರಾಟಕ್ಕೂ ನಾನು ಸಿದ್ಧ ಅಂತ ಮನೋಭಾವದಿಂದ ಬಂದವನು. ಚಿಕ್ಕಂದಿನಿಂದ ನಮ್ಮ ತಂದೆ ತಾಯಿ ನನಗೆ ಒಂದು ಮಾತು ಹೇಳ್ತಿದ್ರು, ನಿನಗೆ ಅದೃಷ್ಟ ಲಕ್ಷ್ಮಿ ಧನಲಕ್ಷ್ಮಿ ಸರಸ್ವತಿ ಇವ್ರು ಯಾರಿಲ್ಲಂದ್ರೂ ಪರವಾಗಿಲ್ಲ, ಧೈರ್ಯಲಕ್ಷ್ಮಿ ನನ್ನ ಜೊತೆಗಿದ್ರೆ ಇವೆಲ್ಲ ಒಳಿತು ಬರುತ್ತೆ ಅಂತ ಹೇಳ್ತಿದ್ರು. ನನ್ನ ತಂದೆ ತಾಯಿ ಹೇಳಿದ ಮಾತೇ ಇವತ್ತುವರೆಗೆ ನಾನು ಆ ಧೈರ್ಯಲಕ್ಷ್ಮಿ ನನ್ನ ಜೊತೆಗೆ ಇದ್ದಷ್ಟು ದಿನ ನಾನು ಮುಂದೆ ಹೋಗ್ತಾನೆ ಇರ್ತೀನಿ ಅಂತ ಹೇಳಕ್ಕೆ. ಓಕೆ, ಇನ್ಫ್ಯಾಕ್ಟ್ ನಿಮ್ಮ ತಂದೆಯವರು ಕೂಡ ಇನ್ಸ್ಪೈರ್ ಆಗ್ತಾರೆ, ಅವರು ಕೂಡ ರಾಜಕಾರಣಿ. ಸೊ ಹೇಗೆ ಹೇಗೆ ಅವರ ಇನ್ಸ್ಪಿರೇಷನ್ ಅನ್ನ ಮಾದರಿ ಅಂತ ಅನ್ಕೊಳ್ತೀರಿ ಅಂತ? ಪ್ರತಿ ಒಂದು ಮಗನಿಗೆ ತಂದೆನೇ ಒಂದು ಹೀರೋ ಆಗಿರ್ತಾನೆ, ಇನ್ಸ್ಪಿರೇಷನ್ ಆಗಿರ್ತಾನೆ. ನಮ್ಮ ತಂದೆ ಅವರು ಕೂಡ ಬಳ್ಳಾರಿ ಅರ್ಬನ್ ಡೆವಲಪ್ಮೆಂಟ್ ಅಧ್ಯಕ್ಷರಾಗಿದ್ರು, ಎಮ್ ಎಲ್ ಎ ಅವರಾಗಿದ್ರು, ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರು. ಅವ್ರು ಏನೇನ್ ಕೆಲ್ಸಗಳು ಮಾಡಿದಾರೆ ಅಂತ ಹೇಳಿ ತಾವೆಲ್ಲ ಬಳ್ಳಾರಿ ಜನತೆ ಗೊತ್ತಿದೆ. ಅವ್ರು ಎಷ್ಟೆಷ್ಟು ಕೋಟಿ ದಾನ ಮಾಡ್ತಾರೆ ಪ್ರತಿ ವರ್ಷ ಅಂತೇಳಿ ಇಡೀ ಕರ್ನಾಟಕ ಜನತೆಗೆ ಆಂಧ್ರ ಪ್ರದೇಶ ಜನತೆಗೆ ಎಲ್ಲರಿಗೂ ಗೊತ್ತಿದ್ದೆ. ಅಂತ ಮಹಾನ್ ವ್ಯಕ್ತಿ ನಮ್ಮ ತಂದೆ ಆಗಿದ್ದಾರೆ ಅಂತಂದ್ರೆ ನಮಗೂ ಗರ್ವ. ದೇವರು ನಮ್ಗೆ ಆಶೀರ್ವಾದ ಮಾಡಿ ಅಂತ ಅವ್ರು ಹೊಟ್ಟೆಯಲ್ಲಿ ಹುಟ್ಟಿಸಿದಾರೆ ಅಂತಂದ್ರೇನೆ ನಮಗೊಂದು ಜನ್ಮ ಸಾರ್ಥಕ ಆದಂಗೆ. ಇಂಥ ತಂದೆ ಮಗನಾಗಿ ಹುಟ್ಟಿ ಅವ್ರು ಏನ್ ಕೆಲಸ ಮಾಡಿದಾರೋ ಇನ್ನ ಅವ್ರಕ್ಕಂದ್ರೆ ಸ್ವಲ್ಪ
ಒಂದು ಎರಡು ಹೆಜ್ಜೆ ಮುಂದಕ್ಕೆ ಇಟ್ಟು ನಾವು ಮಾಡಿದ್ರೆ ತಂದೆ ತಾಯಿಗೆ ಕೂಡ ಒಂದು ಗರ್ವ ಅನ್ನೋದು ಇರುತ್ತೆ. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗ ಇವತ್ತು ಜನಸೇವೆಗೆ ಹೋಗಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತೀನಿ ಅಂತಂದ್ರೆ ಎಲ್ಲೋ ಒಂದು ಅವ್ರಿಗೂ ಖುಷಿ ಇರುತ್ತಲ್ಲ. ಸರ್, ಇನ್ಫ್ಯಾಕ್ಟ್ ಎಂಥ ತಂದೆ ತಾಯಿ ಆದರೂ ಕೂಡ ತಮ್ಮ ಮಗ ಗ್ರೌಂಡ್ ಲೆವೆಲಿಂದ ಬೆಳಿಬೇಕು ಅನ್ನುವಂಥದ್ದನ್ನ ನಾಯಕತ್ವದ ಗುಣ ಇರುವಂತಹ ತಂದೆ ತಾಯಿಗಳು ತುಂಬಾ ಇಷ್ಟಪಡ್ತಾರೆ. ನಿಮಗೆ ಕಷ್ಟಗಳನ್ನ ತೋರಿಸಿ ಬೆಳೆಸಿದ್ರೆ ಅಥವಾ ಲೈಕ್ ಕೇಕ್ ವಾಕ್ ತರ ಇತ್ತ ಲೈಫ್ ಅಂತ? ನಾನು ಇವತ್ತು ಕೇಕ್ ವಾಕ್ ನಂಬ್ಕೊಂಡು ಬಂದವನಲ್ಲ. ನಾನು 17-18 ವಯಸ್ಸಿಗೆ ನಮ್ಮ ತಂದೆಯವರು 1000 crore ಒಡೆ ಆಗಿದ್ರು. 16-17 ವಯಸ್ಸಿಗೆ ನಾನು ನಮ್ಮ ಅಣ್ಣವರು ವ್ಯವಹಾರ ಸ್ಟಾರ್ಟ್ ಮಾಡಿ ನಾವು ಬೇರೆ ಬೇರೆ ದೇಶಗಳಲ್ಲಿ ಇದು ಕ್ವಾರಿಗಳು ತೆಗೆದು ಅಲ್ಲಿ ಮೈನಿಂಗ್ ಮಾಡಿ ನಾವು ಒಂದು ಕಷ್ಟದಿಂದ ಬಂದವ್ರೆ. ಅಂದ್ರೆ ಕಷ್ಟ ಅಂತಂದ್ರೆ ಕಡು ಕಷ್ಟದಿಂದ ಬಂದವರಲ್ಲ, ಎಲ್ಲ ಇತ್ತು. ಅದ್ರ ಜೊತೆಗೂ ನಾವು ಸೆಲ್ಫ್ ಮೇಡ್ ಆಗ್ಬೇಕಂತೇಳಿ ನಾವು ಕಷ್ಟ ಬಿದ್ದು ನಾವು ಸಂಪಾದನೆ ಮಾಡಿ ತಂದೆ ಸಂಪಾದನೆ ಮೇಲೆ ಕುಂತು ತಿನ್ನಬಾರ್ದು, ಕುಂತು ತಿಂದ್ರೆ ಗುಡ್ಡಗಳು ಕರಗೋಗುತ್ತೆ ಅಂತೇಳಿ ನಮ್ಮ ಹಳೆ ಕಾಲದಲ್ಲಿ ಹೇಳ್ತಾರೆ ದೊಡ್ಡ ದೊಡ್ಡವರು. ಅದೊಂದು ಮನಸ್ಸಲ್ಲಿ ಯಾವತ್ತು ಇರುತ್ತೆ, ಯಾವತ್ತು ತಿನ್ನಬಾರ್ದು, ದುಡಿಬೇಕು, ದುಡಿಬೇಕು, ಒಳ್ಳೇದ್ ಮಾಡ್ಬೇಕು, ದಾನ ಮಾಡ್ಬೇಕು. ನಮ್ಮ ಹತ್ರ ಇರೋ 10 rupees ಒಂದು 5 rupees ಎಲ್ಲರಿಗೂ ಹಂಚ್ಕೊಂಡ್ರೆ ಇನ್ನ ದೇವ್ರು ಜಾಸ್ತಿ ಕೊಡ್ತಾನಂತ ಒಂದು ಮನೋಭಾವದಿಂದ ನಮ್ಮ ತಂದೆ ತಾಯಿಯವರು ಕಳ್ಸಿಕೊಟ್ಟಿದ್ದಾರೆ. ನಾನು 24 ವಯಸ್ಸಿಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ನಿಂತೆ. ಹೌದು, ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಮೆಜಾರಿಟಿ, 13,500 ಮೆಜಾರಿಟಿಯಿಂದ ಗೆದ್ದವನು. ಆಮೇಲೆ ಕಾಂಗ್ರೆಸ್ ಪಾರ್ಟಿ, ನಂದೇನು ತಾಯಿ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ತಾಯಿ ಅಂತಾನೆ ಭಾವಿಸ್ತೀನಿ. ಅವತ್ತು ಚಿಕ್ಕ ವಯಸ್ಸಿಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಂತೆಂಥ ಹಿರಿಯರು ಇದ್ರು, ಚಿಕ್ಕ ವಯಸ್ಸಿಗೆ ಈ ಹುಡುಗನಿಗೆ ಅವಕಾಶ ಕೊಡ್ಬೇಕಂತೇಳಿ ಅವತ್ತು ದಿನಮಾನದಲ್ಲಿ ನಮ್ಮ ರಾಹುಲ್ ಗಾಂಧಿ ಸಾಹೇಬರಾಗಿರ್ಬೋದು, ಖರ್ಗೆ ಸಾಹೇಬರಾಗಿರ್ಬೋದು, ನಮ್ಮ DK ಶಿವಕುಮಾರ್ ಸರ್ ಆಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳಾಗಂಥ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಇವರೆಲ್ಲ ಈ ಯುವಕನಿಗೆ ಅವಕಾಶ ಕೊಡೋಣ, ಯುವಕರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಬರಬೇಕು, ಯುವಕರು ಬಂದ್ರೇ ನಮ್ಮ ನಾಡು ದೇಶ ಉದ್ಧಾರ ಆಗುತ್ತಂತೇಳಿ ಒಂದು ಉದ್ದೇಶ ಇಟ್ಕೊಂಡು ನನಗೆ ಟಿಕೆಟನ್ನು ಕೊಟ್ಟರು. ಅವತ್ತಿನ ಹೇಳ್ಬೇಕಂದ್ರೆ ಬಳ್ಳಾರಿ ಇತಿಹಾಸದಲ್ಲಿ ನಾನು ತಗೊಂಡಷ್ಟು ಮೆಜಾರಿಟಿ ಯಾರು ತಗೊಳ್ಳಿಲ್ಲ, ಬಳ್ಳಾರಿ ಇತಿಹಾಸದಲ್ಲಿ ನನಗೆ ನಾನು ಪಡೆದಷ್ಟು ಓಟು ಯಾರು ಪಡೆದಿಲ್ಲ. ಇಂಥ ಆಶೀರ್ವಾದ ಜನ ನನ್ನ ಮೇಲೆ ಮಾಡಿದ್ದಾರೆ. ಇದೆಲ್ಲ ಏನು, ನಾನು ಏನು ನಮ್ಮ ತಂದೆ ಹೆಸರು ಹೇಳ್ಕೊಂಡು ಬಂದ್ರೆ ಇದೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ. ಭರತ್ ರೆಡ್ಡಿ ಅಂದ್ರೇನೆ ಇವತ್ತು ಬಳ್ಳಾರಿಯಲ್ಲಿ ನೀವು ಕೇಳ್ಬೋದು, ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಭರತ್ ರೆಡ್ಡಿ ಅಂದ್ರೇನೆ ಇವನು ಪಾಪ ಒಳ್ಳೆಯವನು, ಎಲ್ಲರಿಗೂ ಒಳ್ಳೇದು ಬಯಸ್ತಾನೆ, ತನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತಾನೆ ಹೊರತು ಯಾರಿಗೂ ತೊಂದರೆ ಮಾಡೋನಲ್ಲ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ನನಗೆ ಸರ್ವಾನುಮತದಿಂದ ನನಗೆಲ್ಲರೂ ಸಹಕಾರ ಮಾಡಿ ಇವತ್ತು ಗೆಲ್ಲಿಸಿದ್ದಾರೆ. ಇನ್ಫ್ಯಾಕ್ಟ್ ಟಚ್ ಫಾರ್ ಲೈಫ್ ಅನ್ನುವಂತಹ ಒಂದು ಸಂಸ್ಥೆಯ ಮೂಲಕ, NGO ಮೂಲಕ ಜನರ ಸೇವೆ ಕೂಡ ಮಾಡ್ತಾ ಇದ್ರಿ, ಹೇಗೆ ಕಾನ್ಸೆಪ್ಟ್ ಹುಟ್ಕೊಳ್ತು ಅಂತ? ಇಲ್ಲ, ಟಚ್ ಫಾರ್ ಲೈಫ್ ಫೌಂಡೇಶನ್ ಅಂದೆ ಅನ್ನೋದಂದ್ರೆ 2012-13 ನನಗೆ ನಮ್ಮ ಅಣ್ಣಗೊಂದು ಕನಸು ಬಂತು. ಈಗ ನಮ್ಮ ತಂದೆಯವರು ಹಳೆ ಕಾಲದಿಂದ ಕೂಡ ಅವರೆಲ್ಲ ದಾನ ಧರ್ಮ ಎಲ್ಲ ಮಾಡ್ಕೊಂಡು ಬರ್ತಿದ್ರು, ನಾವೊಂದು ಫೌಂಡೇಶನ್ ಇಟ್ಕೋಬೇಕು, ಅದಕ್ಕೊಂದು ರೂಪ ತರಬೇಕು, ನಾವೇನು ದಾನ ಧರ್ಮ ಮಾಡ್ತೀವಿ ಒಂದು ಫೌಂಡೇಶನ್ ಕೆಳಗಡೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ನಾವು ಆದ 2012-13 ನಾನು ನಮ್ಮ ಅಣ್ಣವರಾದಂಥ ಶರತ್ ರೆಡ್ಡಿ ಅವರು ಅದನ್ನು ಶುರು ಮಾಡಿದ್ವಿ. ಅದರಲ್ಲಿ 1000 ಜನ ಹುಡುಗರು ಇವತ್ತುವರೆಗೆ ಫ್ರೀ ಎಜುಕೇಶನ್, ನಮ್ಮ ಬಳ್ಳಾರಿ ಆಗಿರ್ಬೋದು, ಕೊಪ್ಪಳ ಪ್ರದೇಶ ಆಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಭಾಗ, ಹಿಂದುಳಿದ ಭಾಗದಲ್ಲಿ ಎಲ್ಲೆಲ್ಲಿ ನಮಗೆ ಯುವಕರು ಮಕ್ಕಳು ಯಾರು ಆರ್ಥಿಕ ಸಹಾಯ ಇಲ್ದಂಗೆ ಪಾಪ ಕಷ್ಟದಲ್ಲಿ ಇರ್ತಾರ ಅಂತವ್ರನ್ನೆಲ್ಲ ಹುಡುಕಿ ಅವ್ರಿಗೂ ಸಹಾಯ ಮಾಡ್ತೀವಿ. ಸಹಾಯ ಅಂದ್ರಲ್ಲ, ದೇವ್ರು ನಮಗೆ ಕೊಟ್ಟಿದ್ರಲ್ಲಿ ನಾವು ಒಂದು ಪೋಸ್ಟ್ ಮ್ಯಾನ್ ಕೆಲಸ ದೇವ್ರು ನಮ್ಗೆ ಇಲ್ಲಿ ಕೊಟ್ಟು ಕಳಿಸಿದಾನೆ, ಅದನ್ನ ತಗೊಂಡೋಗಿ ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸ್ತಿದೀವಿ ಅಷ್ಟೇ. ಅದ್ರ ಜೊತೆಗೆ ಫ್ರೀ ವಾಟರ್ ಪ್ಲಾಂಟ್ಸ್ ಆಗಿರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಆಗಿರ್ಬೋದು, ಇನ್ನ ಹಲವಾರು ರೀತಿಯಲ್ಲಿ ಯಾರನ್ನ ಒಂದು ನಮಗೆ ಕ್ಯಾನ್ಸರ್ ಇದೆ, ಇನ್ನೊಂದು ಇದೆ ಅಂತೇಳಿ ಆರೋಗ್ಯ ಸಮಸ್ಯೆಯಿಂದ ನಮ್ಮ ಹತ್ರ ಬಂದಾಗ ನಮ್ಮ ಕೈಲಾದಷ್ಟಪ್ಪ, ಯಾಕಂದ್ರೆ ಪ್ರಪಂಚದಲ್ಲಿ ಇದ್ದಿದ್ದ ಕಷ್ಟಗಳನ್ನೆಲ್ಲ ನಾವು ತೀರ್ಸಕ್ ಆಗಲ್ಲ, ನಮ್ಮ ಹತ್ರ ಎಷ್ಟು ಶಕ್ತಿ ಇರುತ್ತೋ ಅಷ್ಟರಲ್ಲಿ ಯಾರ್ಯಾರು ಕಷ್ಟ ಅಂತ ಬಂದಾಗ ಅವ್ರಿಗೆ ಸಹಾಯ ಮಾಡಿ ಕಳಿಸ್ತಾರೆ. ಓಕೆ ಸರ್, ಎಲ್ಲ ಸಮುದಾಯಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಮಾತುಗಳನ್ನ, ಭಾಷಣವನ್ನ ನಾವು ನೋಡಿದೀವಿ. ಇನ್ಫ್ಯಾಕ್ಟ್ ನೀವು ಅದನ್ನ ಮಾಡಿ ತೋರಿಸಿದ್ರಿ, ಮಂಗಳ ಸಖಿ ಅಂತ ಒಂದು ಕಾರ್ಯಕ್ರಮ ಮಾಡ್ತೀರಿ, ಲೈಕ್ ಅವರನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನ ಹೇಗೆ ಅಂತ? ಇಲ್ಲ, ಈಗ ನೋಡಿ, ಈಗ ಈಗಿನ ದಿನಮಾನದಲ್ಲಿ ಈ ಮಂಗಳ ಮುಖಿಯರು ಅಂತಂದ್ರೆ ಪಾಪ ಅವ್ರನ್ನೊಂದು ದೂರ ಇಡೋ ರೀತಿಯಲ್ಲಿ ಅವ್ರ ಮನೆಯವರು ದೂರ ಇಟ್ಟಿರ್ತಾರೆ ಅವ್ರನ್ನ. ಒಂದು ಒಂದು ಅವ್ರು ಯಾತರ ಆಗಿರ್ತಾರೆ ಅಂದ್ರೆ ಒಂದು ತಮ್ಮನ ಪ್ರೀತಿ, ಒಂದು ಅಕ್ಕನ ಪ್ರೀತಿ ಏನು ಇಲ್ದಂಗೆ ಅನಾಥರಾಗಿ ಎಲ್ಲೋ ಒಂದು ಕಡೆ ಬದುಕ್ತಿರ್ತಾರೆ. ಅಂಥವ್ರಿಗೆಲ್ಲ ಒಂದು ತಮ್ಮನಾಗಿ ಅವ್ರಿಗೊಂದು ನಾನು ಉಡಿ ತುಂಬ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಏನೋ ಅನಿಸ್ತು ಆ ತರ. ಪಾಪ ಅವತ್ತು ನಾನು ಉಡಿ ತುಂಬ ಕಾರ್ಯಕ್ರಮ ಮಾಡಿದ ತಕ್ಷಣ ಅವ್ರೆಲ್ಲ ಕಣ್ಣಾಗ ನೀರಿಟ್ಕೊಂಡು ನಿನ್ಗೆ ಒಳ್ಳೇದಾಗ್ಬೇಕಪ್ಪ ಅಂತೇಳಿ ಮುಕ್ತವಾಗಿ ಆಶೀರ್ವಾದ ಮಾಡೋಗಿದ್ರು. ಭೂತ ಬಹುಶಃ ಅವ್ರು ಮಾಡಿದ ಆಶೀರ್ವಾದದಿಂದನೇ ಇವತ್ತು ಭರತ್ ರೆಡ್ಡಿ MLA ಆಗಿ ಈ ಸುವರ್ಣ ಸೌಧದಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಿ ನಾನು. ಓಕೆ ಸರ್, ಬಳ್ಳಾರಿಯಲ್ಲಿ ಒಂದು ಕಾಲದಲ್ಲಿ ಗಾಡಿಗಳು ಧೂಳೆಬ್ಬಿಸಿಕೊಂಡು ಬರ್ತಾ ಇದ್ವು, ಹೆಲಿಕಾಪ್ಟರ್ಗಳು ಗಡಗಡ ಅಂತ ನಡಗಿಸ್ತಾ ಇತ್ತು ಜನರನ್ನು, ನಿಮ್ಮ ನಿಮ್ಮ ಟ್ರೆಂಡ್ ಕೂಡ ಹಾಗೆ ಇದೆಯಾ ಅಂತ?
ನಾನು ಬಹಳ ಸಿಂಪಲ್ ಆಗಿರೋ ಮನುಷ್ಯ, ಯಾಕಂದ್ರೆ ನಾನಂತವಕ್ಕೆಲ್ಲ ಆರ್ಭಾಟಕ್ಕೆಲ್ಲ ಹೋಗಲ್ಲ, ಯಾಕಂದ್ರೆ ಬಳ್ಳಾರಿಯಲ್ಲಿ ಬೇಕಿಲ್ಲ ಅವೆಲ್ಲ. ನಾನೇನೋ ತಿರುಗಾಡಕ್ ಒಂದು ಗಾಡಿ, ಹಿಂದೆ ನಮ್ಮವ್ರು ಬರಕ್ ಒಂದು ಗಾಡಿ ಇದ್ರೆ ಸಾಕಂತ ಹೋಗೋ ಮನುಷ್ಯ. ಬಳ್ಳಾರಿಯಲ್ಲಿ ಏನು ಒಬ್ರಿಗೆ ಏನಿಲ್ಲ, ಬಹಳಷ್ಟು ಜನಕ್ಕೆ ಎಲ್ಲ ಇದಾವೆ. ಕೆಲವಷ್ಟು ಮಂದಿ ತೋರಿಸ್ಕೊಂತಾರೆ, ಕೆಲವಷ್ಟು ಮಂದಿ ತೋರಿಸ್ಕೊಳ್ಳಲ್ಲ. ಒಬ್ಬೊಬ್ಬರು ಅವರು ಮೆಂಟಾಲಿಟೀಸ್ ಆಗಲಿ ಇರ್ಬೋದು, ಅವ್ರ ಪ್ರಯಾರಿಟೀಸ್ ಆಗಿರ್ಬೋದು, ಅದರ ಮೇಲೆ ಹೋಗುತ್ತೆ ಹೊರತು ಅವ್ರ ಪರ್ಸನಲ್ ವಿಚಾರಕ್ಕೆ ನಾವೆಲ್ಲ ಮಾತಾಡೋಕ್ಕೆ ಹೆಚ್ಚಿನ. ಓಕೆ ಓಕೆ, ವೆಲ್, ನೀವು ಒಂದು ಕಡೆ ಹೇಳ್ತಾ ಇದ್ರಿ ಸರ್, ಅಸೆಂಬ್ಲಿಯಲ್ಲಿ ಜೋರ್ ಜೋರಾಗಿ ಮಾತಾಡ್ತಾ ಇರೋ ಟೈಮಲ್ಲಿ ಒಂದಷ್ಟು ಜನ ಕಾಮೆಂಟ್ ಮಾಡಿದ್ರು, ಏ ಜನಾರ್ದನ್ ರೆಡ್ಡಿ ಅವ್ರಿಗೆ ಅವ್ರು ಅಷ್ಟು ರಫ್ ಆಗಿ ಹೇಳಬಾರ್ದಾಗಿತ್ತಪ್ಪ, ಸೀನಿಯರ್ ಇದ್ದಾರೆ, ಏ ಕೂಡಯ್ಯ ಅಂತ ಅಷ್ಟು ಜೋರಾಗಿ ಹೇಳಬಾರ್ದಾಗಿತ್ತು. ಕೆಲವಷ್ಟು ಮಂದಿಗೆ ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಹೇಳಬೇಕಾಗುತ್ತೆ. ನಿಮಗೊಂದು ಭಾಷೆಯಲ್ಲಿ ಅರ್ಥ ಆಗುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಭಾಷೆಯಲ್ಲಿ ಅರ್ಥ ಆಗುತ್ತೆ, ಇವ್ರಿಗೆ ಈ ಭಾಷೆಯಲ್ಲಿ ಹೇಳಿದ್ರೇನೆ ಅರ್ಥ ಆಗುತ್ತೆ, ಅದಕ್ಕೆ ಆ ಭಾಷೆಯಲ್ಲಿ ಹೇಳಿದ್ದೀನಿ. ಯಾಕಂದ್ರೆ ಇಷ್ಟಕ್ಕೆ ಮುಂಚೆ ಅವ್ರದೆಲ್ಲ ನೋಡಿದ್ದೀವಿ, ಅವರು ಪಾಪ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಯಾವ ಥರ ಮಾತಾಡಿದ್ರು, ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಯಾವ ಥರ ಮಾತಾಡಿದ್ರು, ನಮ್ಮ ಎಂ ಪಿ ಪ್ರಕಾಶ್ ಅವ್ರನ್ನ, ನಮ್ಮ ನಾಡ ಕಂಡಂಥ ಧೀಮಂತ ನಾಯಕರವರು ಅವ್ರನ್ನ ಯಾವ ಥರ ಮಾತಾಡಿದ್ರು, ಎಲ್ಲರನ್ನ ಏಕವಚನದಲ್ಲಿ ಮಾತಾಡ್ತಿದ್ರು. ಇಂಥವ್ರಿಗೆ ನಾನು ಈ ಥರನೇ ಮಾತಾಡಿದ್ರೇ ಅವ್ರಿಗೆ ಅರ್ಥ ಆಗುತ್ತೆ, ಯಾಕಂದರೆ ಅವ್ರು ಪ್ಯೂರ್ ಪಾರ್ಲಿಮೆಂಟರಿ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರೆ ಅವ್ರಿಗೆ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಓಕೆ ಸರ್, ಕುರಗೋಡು ಪುರಸಭೆಯ ಒಂದು ಇನ್ಚಾರ್ಜ್ ಕೂಡ ಆಗಿದ್ರಿ, ಹೌದು, ಲೈಕ್ ಆ ಎಲೆಕ್ಷನ್ ಅನ್ನ ಗೆಲ್ಲಿಸಿಕೊಂಡು ಬಂದಿರೋದು ಫಸ್ಟ್ ಟಾಸ್ಕ್ ಆಗಿತ್ತಾ ತಮಗೆ ಅಂತ? ಇಲ್ಲ, ನಾನು ನೋಡಿ, ನನಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವತ್ತು ನನಗೆ ಕುರುಗೋಡಿಗೆ ನಿನಗೆ ಇನ್ಚಾರ್ಜ್ ಆಗ್ತಿದ್ದೀನಿ, ನೀವು ಹೋಗ್ಬೇಕಂತ ಅಂದರು. ತಗೊಂಡೆ. ಅಲ್ಲಿ ನಮ್ಮ ಸ್ನೇಹಿತರಾದಂಥ ಗಣೇಶ್ ಅಣ್ಣವರು ಶಾಸಕರಾಗಿದ್ದರು, ಅವರು ಮಾಡಿದ್ದಂಥ ಬಹಳಷ್ಟು ಕೆಲಸಗಳು, ನಾವು ಅಲ್ಲೋಗಿ ಸ್ವಲ್ಪ ಪ್ರಚಾರ ಎಲ್ಲ ಮಾಡಿದ್ದೀವಿ. ಓಕೆ, ಇಬ್ಬರು ಸಮಷ್ಟಿ ಕೃಷಿಯಿಂದ ನಾವಿಬ್ಬರು ಸೇರಿ ಮಾಡಿದ ಕೃಷಿಗೆ ಅವತ್ತು ಕುರುಗೋಡು ಅಲ್ಲಿ ಅವರು ಶಾಸಕರಾಗಿದ್ದರು, ಭಾಳಷ್ಟು ಕೆಲಸ ಮಾಡಿದರು, ಪ್ರತಿಯೊಬ್ಬರು ಮನುಷ್ಯರಿಗೆ ಸ್ಪಂದಿಸ್ತಾರೆ, ಯಾರೇ ಫೋನ್ ಮಾಡಿದ್ರು ತೆಗಿತಾರೆ, ಅವ್ರ ಮೇಲೆ ಭಾಳಷ್ಟು ಅಭಿಮಾನ ಕುರುಗೋಡಲ್ಲಿತ್ತು. ಅದಕ್ಕೆ ನಾವು ಹೋಗಿ ಒಂದು 1-2% ಆ್ಯಡ್ ಮಾಡಿರ್ಬೋದು ಅಷ್ಟೇ. ಓಕೆ ಸರ್, ಸಿದ್ದರಾಮೋತ್ಸವ ದಾವಣಗೆರೆಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದ ವೆಹಿಕಲ್ಗಳ ಸಂಖ್ಯೆ ತುಂಬ ಜಾಸ್ತಿ ಬಂದಿತ್ತು, 300+ ವೆಹಿಕಲ್ಗಳು ಬಂದಿತ್ತು, ಯಾಕೆ ಅಷ್ಟೊಂದು ಅಭಿಮಾನ ಸಿದ್ದರಾಮಯ್ಯ ಅವ್ರ ಮೇಲೆ? ನೋಡಿ, ಒಂದು ಬ್ಯಾಕ್ವರ್ಡ್ ಲೀಡರು ನಮ್ಮ ಕರ್ನಾಟಕ ರಾಜ್ಯ ದೇವರಾಜ ಅರಸು ಆದ್ಮೇಲೆ ಕಂಡಂತ ಬ್ಯಾಕ್ವರ್ಡ್ ಲೀಡರ್ ಯಾರನ್ನಿದ್ದಾರೆ ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರು. ಈಗ ನಾನು ಸಣ್ಣವಾಗಿಂದ ಬಾಬಾ ಸಾಹೇಬ್ ಅವರ ಒಂದು ಚರಿತ್ರೆಯನ್ನ ಓದಿ ಬೆಳೆದಂತವನು, ಅವರು ಹೆಜ್ಜೆ ಗುರುತಲ್ಲೇ ಮುಂದಕ್ಕೆ ಹೋಗ್ಬೇಕು ಅನ್ಕೊಂಡು ಎಲ್ಲಾ ಸಮಾಜಗಳನ್ನ ಸೇರಿಸ್ಕೊಂಡು ನಾವು ಮುಂದಕ್ಕೆ ಹೋದ್ರೇನೆ ನಾವು ದೇಶ ಕಟ್ಟಕ್ ಆಗೋದು, ರಾಜ್ಯ ಕಟ್ಟಕ್ ಆಗೋದು ಅಂತ ಒಂದು ಉದ್ದೇಶದಿಂದ ಬಂದವನು. ಅದೆಲ್ಲ ಗುಣಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರಲ್ಲಿ ಕೂಡ ನನಗೆ ಕಂಡು ಬಂದವು. ಓಕೆ, ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಅಂದ್ರೆ ನನಗೊಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಅವ್ರಿಗೆ ಪಕ್ಷಾತೀತವಾಗಿ ಫ್ಯಾನ್ಸ್ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಅಂತಂದ್ರೆ. ಇವತ್ತು ಅದೇ ರೀತಿಯಲ್ಲಿ ಅವ್ರ ಮೇಲೆ ಅಭಿಮಾನ ಇತ್ತು. ನಮ್ಮ ಬಳ್ಳಾರಿಯಲ್ಲಿ ಕೂಡ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ. ಅವರೆಲ್ಲ ನಾವೆಲ್ಲ ಕಲ್ತು ಹೋಗೋಣಪ್ಪ, ಭರತ್ ರೆಡ್ಡಿ ನಾವು ಬರ್ತೀವಿ ಅಂತಂದಾಗ ಎಲ್ಲರನ್ನ ಕಲ್ಸ್ಕೊಂಡು ಅವತ್ತು ಹೋಗಿದ್ದು. ಏನೋ ಶಕ್ತಿ ಪ್ರದರ್ಶನ, ಜನ ಪ್ರದರ್ಶನ ಮಾಡ್ಬೇಕಂತಲ್ಲ, ಎಲ್ಲರೂ ಸ್ನೇಹಿತರೆ ಕಲ್ತು ಹೋದ್ವಿ. ಓಕೆ ಸರ್, ಪೊಲಿಟಿಷಿಯನ್ ಅಂತಂದ್ರೆ ಒಂದು ಸಿನಿಮ್ಯಾಟಿಕ್ ಫೀಲ್ ಇದ್ದೇ ಇರುತ್ತೆ ಅನ್ಕೊಂಡಿದ್ರ ಚಿಕ್ಕವರು ಇದ್ದಾಗ, ಲೈಕ್ ಸಿನಿಮ್ಯಾಟಿಕ್ ಫೀಲ್ ಅಲ್ಲಿ ಜನರ ಮುಂದೆ ಶೈನ್ ಆಗಬೇಕು? ನಾನು ಯಾವತ್ತು ಆ ಥರ ಯೋಚನೆ ಮಾಡೋನಲ್ಲ. ನಾನು ಇವತ್ತಿಗೂ ನಾನು ಹೇಳೋದಂತಂದ್ರೆ, ನನಗಿದು ಬಳ್ಳಾರಿ ಜನತೆ ಕೊಟ್ಟ ಭಿಕ್ಷೆ ಇದು. ಒಂದು ಒಬ್ಬರು ಭಿಕ್ಷೆ ಮೇಲೆ ಬದುಕ್ತಿರೋನು ನಾನು. ಓಕೆ, ಆ ಜನ ಏನು ಭಿಕ್ಷೆ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಸುವರ್ಣಸೌಧದಲ್ಲಿ ನಿಂತು ಮಾತಾಡೋಕ್ಕಾಗ್ತಿದೆ. ನಾನು ಯಾವತ್ತು ಸಿನಿಮ್ಯಾಟಿಕ್ ಆಗಿ ನಾನೇನೋ MLA ಆಗಿದ ತಕ್ಷಣ ದೊಡ್ಡ ಹೀರೋ, ಇನ್ನೊಂದಾಗಿದ ತಕ್ಷಣ ಇನ್ಯಾರು ನನಗೆ ಸಮಾನನೇ ಇಲ್ಲ ಅನ್ನೋನಲ್ಲ. ಈಗ ಜನಸಾಮಾನ್ಯಕ್ಕಂದ್ರೆ ನಾನು ಅವ್ರ ಕೆಳಗಡೆ ಇದ್ದಂಥವ್ನು ನಾನು, ಯಾಕಂದ್ರೆ ಅವ್ರ ಭಿಕ್ಷೆ ಮೇಲೆ ಇವತ್ತು ಬದುಕ್ತಿರೋನು ನಾನು. ಯಾಕಂದ್ರೆ ಅವ್ರು ನನಗೆ ನಂಬಿ ಓಟ್ ಹಾಕಿಲ್ಲ ಅಂತಂದ್ರೆ ಇವತ್ತು ಭರತ್ ರೆಡ್ಡಿ ಏನೂ ಇಲ್ಲ. ಕರೆಕ್ಟ್ ಸರ್, ಟೀಕೆ ಟಿಪ್ಪಣಿಗಳು ಸಹಜ ಪೊಲಿಟಿಕಲ್ ಲೈಫಲ್ಲಿ. ಇನ್ಫ್ಯಾಕ್ಟ್ ನಿಮ್ಮ ಬಗ್ಗೆ ತುಂಬ ಜನ ಆರೋಪಗಳನ್ನು ಮಾಡ್ತಾ ಇದ್ರು, ಏ ಅವರು ಡ್ರಗ್ಸ್ ತಗೊಳ್ತಾರ್ರಿ, ಹಂಗ್ರಿ ಹಿಂಗ್ರಿ ಅಂತ. ಅದನ್ನು ಹೇಗೆ ಜಸ್ಟಿಫೈ ಮಾಡ್ತೀರಿ? ಇವತ್ತು ಭರತ್ ರೆಡ್ಡಿ ಡ್ರಗ್ಸ್ ತಗೊಂತಾನಂದ್ರೆ ಯಾರು ನಂಬಲ್ಲ. ಯಾಕಂದ್ರೆ ಭರತ್ ರೆಡ್ಡಿ MLA ಆಗಿದ ತಕ್ಷಣ ಬಳ್ಳಾರಿಯಲ್ಲಿ ಮಟಕ ಸ್ಟಾಪ್ ಆಗಿದೆ, ಗಾಂಜಾ ಸ್ಟಾಪ್ ಆಗಿದೆ, ಇನ್ನೊಂದು ಸ್ಟಾಪ್ ಆಗಿದೆ ಅಂತಂದ್ರೆ ಭರತ್ ರೆಡ್ಡಿಯಿಂದನೇ. ಬಳ್ಳಾರಿಯಲ್ಲಿ ಗೌರ್ಮೆಂಟ್ ಆಫೀಸ್ ಅಲ್ಲಿ ಲಂಚ ತಗೊಳ್ಳೋದು ಸ್ಟಾಪ್ ಆಗಿದೆ ಅಂತಂದ್ರೆ ಅದು ಭರತ್ ರೆಡ್ಡಿಯಿಂದನೇ. ಭರತ್ ರೆಡ್ಡಿ ನೂರಾರು ಜನ ನೂರು ಮಾತಾಡ್ತಿರ್ತಾರೆ ನೋಡಿ. ಈಗ ಯಾವ ಶುಣಕಗಳು ಬೊಗಳ್ತಾವ ಅಂತೇಳಿ ಗಜರಾಜ ತಿರುಗಿ ಅವ್ರ ಕಡೆ ನೋಡಬಾರ್ದು. ಗಜರಾಜನ್ ದಾರಿ ಆತರ ಹೋಗ್ತಾನೆ ಇರ್ಬೋದು. ಓಕೆ ಸರ್, ನವ ಬಳ್ಳಾರಿಯ ಕನಸನ್ನು ಕಂಡಿದ್ದೀರಿ, ಹೇಗೆ ಬದಲಾವಣೆ ತರ್ತೀರಿ ಅಂತ? ಖಂಡಿತ. ನೋಡಿ, ಒಂದೇ ದಿವಸದಲ್ಲಿ ಏನಾಗಕ್ಕೆ ಸಾಧ್ಯ? ಕರೆಕ್ಟ್, ಹೌದು. ಒಂದು 10-15 ವರ್ಷದಿಂದ ನಮ್ಮ ಬಳ್ಳಾರಿನ ಬ್ರೆಸ್ಟ್ ಎಪ್ಸಿ, ಬಳ್ಳಾರಿ ಅಂದ್ರೆ ಈಗ ರಾಜ್ಯ ಜನತೆಗೆ ಒಂದು ರೀತಿಯಲ್ಲಿ ಬ್ಯಾಡಪ್ಪ ಅವರು ಲೂಟಿಕೋರರು, ಅವರು ಬಳ್ಳಾರಿ ಅಂದ್ರೆ ರೌಡಿಗಳು ಗೂಂಡಾಗಳು ಅಂತ ಒಂದು
ಏನು ಹಬ್ಸ್ಬಿಟ್ಟಿದ್ದಾರೆ ಮೈಂಡ್ ಸೆಟ್ ಆ ಥರ ಇಲ್ಲ. ಬಳ್ಳಾರಿ ಜನತೆ ಬಹಳ ಸೂಕ್ಷ್ಮವಾದಂಥ ಜನ, ಬಹಳ ಸಾಫ್ಟ್, ಬಹಳ ಯಾತರ ಅಂತಂದ್ರೆ ಒಬ್ಬರ ಮೇಲೆ ಪ್ರೀತಿ ಇಟ್ಕೊಂಡಿದಾರೆ ಅಂತಂದ್ರೆ ಅವ್ರ ಪ್ರಾಣ ಹೋಯ್ತಂದ್ರು ಕೂಡ ಅವ್ರ ಸಕರ ನಿಂದ್ರಂತ ಜನ ನಮ್ಮವರು. ಯಾರನ್ನ ಮೋಸ ಮಾಡಿ ತಿನ್ಬೇಕನ್ನ ಜನ ಅವರಲ್ಲ. ಅವ್ರ ಯಾವತ್ತು ಬಳ್ಳಾರಿ ಜನತೆ ಸ್ವಾಭಿಮಾನದಿಂದ ಬದುಕದವರು. ಅವ್ರಿಗೆ ಏನನ್ನ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತಂದ್ರೆ ಅವ್ರ ಪ್ರಾಣನೇ ಹೋಯ್ತೇನೋ ಅನ್ನ ತಿಳ್ಕೊಳೋ ಅಂತ ಜನ ಬಳ್ಳಾರಿ ಜನತೆ. ಇವತ್ತು ನಾನ್ ಬಂದ್ಮೇಲೆ ಅವ್ರಿಗೆಲ್ಲ ನಂಬಿಕೆ ಬಂದಿದೆ, ನಮ್ಮ ಹುಡುಗ ನಮ್ಮ ಬಳ್ಳಾರಿ ಮರ್ಯಾದೆನೇ ಕಾಪಾಡ್ತಾನೆ, ನಮ್ಮ ಹುಡುಗ ನಾಳೆ ಬೆಳಗ್ಗೆ ನಾವು ಬಳ್ಳಾರಿಯವರು ಇಡೀ ರಾಜ್ಯದಲ್ಲಿ ಎಲ್ಲೇ ಹೋದ್ರು ನೀವು ಬಳ್ಳಾರಿಯಿಂದ ಬಂದಿದ್ದೀರಾ, ನೀವು ಬಹಳ ಒಳ್ಳೆಯ ಜನತೆ ಜನರಿದ್ದೀರಪ್ಪ, ನಿಮ್ಮ ಬಳ್ಳಾರಿ ಕೂಡ ಅಭಿವೃದ್ಧಿ ಆಗ್ತಿದೆ ಅಂತೇಳಿ ಮಾತಾಡ್ಕೊಳಂಗೆ ಮಾಡ್ತಾನೆ ನಮ್ಮ ಹುಡುಗ ಅಂತೇಳಿ ನಂಬಿಕೆ ಇಟ್ಟಿದ್ದಾರೆ. ಇದು ವ್ಯವಸ್ಥೆನೆಲ್ಲ ಚೇಂಜ್ ಮಾಡ್ಬೇಕಂದ್ರೆ ನಮಗೊಂದು ಕೆಲಸ, ಈಗ ನಾನು ಗೆದ್ದು 5-6 ತಿಂಗಳಾಗಿದೆ, ಈ ವ್ಯವಸ್ಥೆನೆಲ್ಲ ಚೇಂಜ್ ಮಾಡ್ಬೇಕಂತಂದ್ರೆ ನಮಗೊಂದು ಟೈಮ್ ಬೇಕಾಗುತ್ತೆ. ಇನ್ನೊಂದು 6 ತಿಂಗಳು 1 ವರ್ಷದಲ್ಲಿ ನಾವೆಲ್ಲ ಒಂದು ಸೆಟರೇಟ್ ಮಾಡ್ಕೊಂಡು ಒಂದು ಸ್ಟ್ರೀಮ್ ಲೈನ್ ಮಾಡ್ಕೊಂಡ್ಬಿಟ್ರೆ ಅದು ಒಂದು ವೆಲ್ ಆಯಿಲ್ಡ್ ಮಿಷಿನ್ ತರ ಹೋಗ್ತಾನೆ ಇರುತ್ತೆ ಮುಂದಕ್ಕೆ. ಸರ್, ಸಾಮಾನ್ಯವಾಗಿ MLA ಆದವರು ಓನ್ಲಿ ಕಾನ್ಸಂಟ್ರೇಷನ್ ತಮ್ಮ ಕ್ಷೇತ್ರದ ಮೇಲೆ ಇಟ್ಟಿರ್ತಾರೆ, ಆದ್ರೆ ನಿಮ್ಮ ಟೋಟಲ್ ಕಾನ್ಸಂಟ್ರೇಷನ್ ಇರೋದು ಹೈದರಾಬಾದ್ ಕರ್ನಾಟಕ ಭಾಗವನ್ನ ಡೆವಲಪ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಅಂದ್ರೆ ಎಲ್ಲೋ ಒಂದು ಕಡೆ ತುಂಬಾ ವರ್ಷಗಳಾದ ಮೇಲೆ ಯುವಕ ಒಬ್ಬ ಲೈಕ್ ಓವರ್ ಆಲ್ ಲೀಡರ್ ಆಗೋದಕ್ಕೆ ಒಂದು ರೀತಿಯಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಯಾರು ಲೀಡರ್ ಆಗ್ಬೇಕಂದ್ರೆ ಆಗಲ್ಲ, ಜನ ಮೆಚ್ಚಿದ್ರೆ ಲೀಡರ್ ಆಗ್ತಾರೆ. ನಾನು ಲೀಡರ್ ಆಗ್ಬೇಕು, ನಾನು ಇನ್ನೊಂದು ಆಗ್ಬೇಕಂದ್ರೆ ಆಗಲ್ಲ. ಜನ ಯಾವತ್ತು ಇವನ್ ಮೆಚ್ಚಿ ಇವನ್ ಕೆಲಸ ಮಾಡ್ತಾನೆ, ಇವನಿಗೆ ನಾವು ಅವಕಾಶ ಕೊಟ್ರೆ ಇನ್ನ ಒಳ್ಳೆ ಕೆಲಸ ಆಗುತ್ತೆ ಅಂದಾಗೆ ಮನುಷ್ಯ ಲೀಡರ್ ಆಗ. ಈ ಹೈದರಾಬಾದ್ ಕರ್ನಾಟಕ ಅಂದ್ರೆ ನಮ್ದು ಬಹಳ ಹಿಂದುಳಿದು ಅಂತ ಪ್ರದೇಶ. ನಮ್ ಖರ್ಗೆ ಸಾಹೇಬ್ರು ಬಹಳಷ್ಟು ಕಷ್ಟ ಬಿದ್ದು ಇದಕ್ಕೆ ಅದು ಆರ್ಟಿಕಲ್ 371G ಅಂತ ಹೇಳಿ ಖರ್ಗೆ ಸಾಹೇಬ್ರು ಮತ್ತೆ ಹಲವಾರು ಜನ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ನೋಡಪ್ಪ ನಾವು ಹೈದರಾಬಾದ್ ಕರ್ನಾಟಕ ಬಹಳ ಹಿಂದುಳಿದಂತ ಪ್ರದೇಶ, ಇಡೀ ಭಾರತ ದೇಶದಲ್ಲಿ ಅತಿ ಹಿಂದುಳಿದಂತ ಪ್ರದೇಶದಲ್ಲಿ ಇದೊಂದು ಆಗುತ್ತೆ, ಇದಕ್ಕೆ ಒಂದು ಹೈದರಾಬಾದ್ 371G ಅಂತ ತಗೊಂಡ್ರೆ ನಮ್ಮ ಹುಡುಗರಿಗೆ ರಿಸರ್ವೇಷನ್ಸ್, ಜಾಬ್ಸ್ ಎಲ್ಲ ಮೆಡಿಕಲ್ ಸೀಟ್ಸ್ ಎಲ್ಲ ಸಿಗುತ್ತೆ ಅಂತೇಳಿ ಉದ್ದೇಶದಿಂದ ತಗೊಂಬಂದ್ರು. ಅದು ಬಹಳ ಒಳ್ಳೆ ಕೆಲಸ ಆಯ್ತು. ಇನ್ನು ಬಹಳಷ್ಟು ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಹೋರಾಟಗಳು ಮಾಡಿ ನಮ್ಮ ಹೈದರಾಬಾದ್ ಕರ್ನಾಟಕ ಏನೇನು ಸಿಗಬೇಕು ರಾಜ್ಯ ಸರ್ಕಾರಗಳಿಂದ ಆಗ್ಲಿ ಕೇಂದ್ರ ಸರ್ಕಾರಗಳಿಂದ ಆಗ್ಲಿ ಹೋರಾಟದ ಮೂಲಕನೇ ನಾವು ತಗೊಂಡ್ಬರಕ್ ಆಗುತ್ತೆ. ಇವತ್ತು ಸರ್ಕಾರ ನಮ್ದೇ ಇದೆ. ನಾವು ಬಳ್ಳಾರಿ ಅಂತಂದ್ರೆ ಬಳ್ಳಾರಿ ನನ್ನ ಮೊದಲನೇ ಪ್ರಯಾರಿಟಿ, ಯಾಕಂದ್ರೆ ನಾನು ಬಳ್ಳಾರಿನ ಯಾವತ್ತು ಬಿಟ್ಕೊಡಕ್ ಆಗಲ್ಲ. ಕರೆಕ್ಟ್. ಕೊನೆ ಉಸಿರು ಹೋಗೋ ದಿವಸ ಕೂಡ ನಿನಗೆ ಬಳ್ಳಾರಿ ಬೇಕ ಇನ್ನೊಂದು ಬೇಕ ಅಂತಂದ್ರೆ ನನಗೆ ಬಳ್ಳಾರಿನೇ ಬೇಕು ನಾವು. ನಾನು ಅದೇ ರೀತಿಯಲ್ಲಿ ಬಳ್ಳಾರಿ ಜೊತೆ ಜೊತೆಗೆ ನಾವು ಹೈದರಾಬಾದ್ ಕರ್ನಾಟಕ ಕೂಡ ಒಂದು ನೀಟಾಗಿ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಹುಡುಗರು ಒಂದು ಸ್ಟ್ರೀಮ್ ಲೈನ್ ಆಗಲಿ ಒಂದೇ ಒಳ್ಳೆ ಎಜುಕೇಷನ್ ಸಿಸ್ಟಮ್ ಅಲ್ಲಿ ಅವ್ರಿಗೆ ಒಳ್ಳೆ ಎಜುಕೇಷನ್ ಸಿಕ್ಬಿಟ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಕೂಡ ಬೇರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಪ್ರದೇಶಗಳು, ಈ ಮಂಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಅಲ್ಲಿ ಏನು ಲಿಟ್ರೆಸಿ ರೇಟ್ ಅಷ್ಟು ದೊಡ್ಡ ರೀತಿಯಲ್ಲಿ ಬೀಳ್ತಾ ಹೋಗ್ತಿದೆ ಅಲ್ಲ, ಅದೇ ರೀತಿಯಲ್ಲಿ ನಮ್ದು ಕೂಡ ಲಿಟ್ರೆಸಿ ರೇಟ್ ಮೇಲೆ ಹೋಗಿದ ತಕ್ಷಣ ನಮ್ಗೆ ಕೂಡ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದಕ್ಕೆ ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟ್. ಆ ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟ್ ಆಗಿದ ತಕ್ಷಣ ನಾವು ಇನ್ನು ಮುಂಬರುವಂಥ ದಿನಮಾನದಲ್ಲಿ ಇದೇ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಭೀಮರಾವ್ ಸೇನೆ ಅಂತೇಳಿ ಒಂದು ಅಕಾಡೆಮಿ ತೆಗಿತಿದ್ವಿ. ಓಕೆ. ಆ ಅಕಾಡೆಮಿಯಲ್ಲಿ ಎಲ್ಲರಿಗೂ IAS, IPS, KAS, KPS ಕೋಚಿಂಗ್ಸ್ ನಾವು ಅಕಾಡೆಮಿಯಲ್ಲಿ ಫ್ರೀಯಾಗಿ ಕೊಡಿಸ್ತೀವಿ. ಅದಕ್ಕೆ ಭೀಮರಾವ್ ಸೇನೆ ಅಕಾಡೆಮಿ ಅಂತ ನಾವು ಮಾಡ್ತಿದೀವಿ. ಅತಿ ಶೀಘ್ರದಲ್ಲಿ ಅದನ್ನ ಉದ್ಘಾಟನೆ ಕೂಡ ಮಾಡಿಸ್ತೀವಿ. ಓಕೆ ಸರ್, ಫ್ರೀ ಟೈಮ್ ಇದ್ದಾಗ ಏನು ಮಾಡ್ತೀರಿ? ಸಿನಿಮಾ ನೋಡ್ತೀರಾ ಅಥವಾ ಸಾಂಗ್ಸ್ ಕೇಳ್ತೀರಿ, ಟ್ರಾವೆಲ್ ಮಾಡ್ತೀರಾ, ಏನು ಮಾಡ್ತೀರಿ? ನಾನು ಫ್ರೀ ಟೈಮ್ ಇದ್ದಾಗ ನಮ್ಮ ಹೆಂಡತಿ ನನ್ನ ಮಗಳ ಜೊತೆಗೆ ಇರ್ತೀನಿ. ಸ್ವಲ್ಪ ನನಗೆ ಹಾರ್ಸ್ ರೈಡಿಂಗ್ ಅಂದ್ರೆ ಇಷ್ಟ, ಸ್ವಲ್ಪ ಹಾರ್ಸ್ ರೈಡಿಂಗ್ ಮಾಡ್ಕೊಂತೀನಿ. ಓ, ಕಾರ್ ಕ್ರೇಜ್ ಏನಾದರೂ ಇದೆಯಾ ಸರ್? ಇಲ್ಲ, ಕಾರು ಬೈಕ್ ಆ ಥರದ ಕ್ರೇಜ್ ನೋಡಿ, ಕಾರ್ ಕ್ರೇಜ್ ಸ್ವಲ್ಪ ಕೆಲವಷ್ಟು ಮಂದಿಗೆ ಇರುತ್ತೆ, ನನಗೇನಂತ ಕ್ರೇಜ್ ಇಲ್ಲ. ಸರ್, ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದದ್ದು ಅಂತಂದ್ರೆ ಎರಡನೇ ಹಂತದ ನಾಯಕರ ಒಂದು ಸೃಷ್ಟಿ ಏನಿದೆಯಲ್ಲ ಅದು ತುಂಬಾ ಕಡಿಮೆ ಆಗ್ತಾ ಇದೆ ಅಂತ. ನಿಮ್ಮಂತೆ ನಾಯಕರು ಹೇಗೆ ಹುಟ್ಕೊಳ್ಳೋದು ಅಂತ ನೋಡಿ, ಈಗ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಈಗ ನೋಡಿ, ಅವಕಾಶ ಕೊಟ್ಟರು DK ಶಿವಕುಮಾರ್ ಸಾಹೇಬ್ರು ಆಗಿರ್ಬೋದು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ರಾಹುಲ್ ಗಾಂಧಿ ಸಾಹೇಬ್ರು, ಖರ್ಗೆ ಸಾಹೇಬ್ರು ಅವಕಾಶ ಕೊಟ್ಟರು. ಇವತ್ತು ಫಸ್ಟ್ ಟೈಮರ್ಸ್ ಎಷ್ಟು ಮಂದಿ ಇದ್ದೀವಿ ಅಸೆಂಬ್ಲಿಯಲ್ಲಿ? 70 ಜನ. 70 ಜನ. ಇವರೆಲ್ಲ ನಾಳೆ ನಾಯಕರೆಲ್ಲ ನಾಳೆ ಬೆಳಿಗ್ಗೆ ನಮ್ಮನ್ನೆಲ್ಲ ನಮ್ಮ ಅಧ್ಯಕ್ಷರಾದಂಥ DK ಸಾಹೇಬ್ರು ಇವರೆಲ್ಲ ನಮ್ಮನ್ನು ಟ್ರೈನ್ ಅಪ್ ಮಾಡಿ ಬಿಡ್ತಾರಲ್ಲ, ನೀವು ಇಲ್ಲ ನಾವು ಅವ್ರು ಇವಾಗ ಹೇಳ್ತಿರ್ತಾರೆ, DK ಸಾಹೇಬ್ರು ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಆಗಿರ್ಬೋದು, ನೀವು ಮುಂದೆ ನಡೆಸ್ಕೊಂಡು ಹೋಗೋರು, ನೀವು ಬೆಳಿಬೇಕು, ನಿಮ್ಗೆ ಏನು ಕೆಲ್ಸ್ಕೊಳ್ಬೇಕು ಮಾಡಿಸ್ಕೊಂಡು ಹೋಗಿ, ನಿಮ್ಮ ಕ್ಷೇತ್ರ ಜನತೆ ಜೊತೆಗೆ ನೀವು ಟಚ್ಚಲ್ಲಿ ಇರಬೇಕು, ಅವ್ರಿಗೆ ಏನೇನು ಬೇಕು ಪ್ರತಿಯೊಬ್ಬರಿಗೆ ಕೆಲ್ಸ್ಗಳು ಮಾಡಿಕೊಡ್ಬೇಕು. ಯಾಕಂದರೆ ಈ ರಾಜಕಾರಣ ಅನ್ನೋದು ಯಾರೇ ಎಷ್ಟೇ ದೊಡ್ಡವರಿದ್ರು ಈ ರಾಜಕಾರಣ MLA ಆಗ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ, ನೀವು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ರೇನೆ ಜನಸೇವೆ ಮಾಡಕ್ ಆಗೋದು ಅಂತ ಹೇಳಿ ಅವ್ರು ಹೇಳ್ಕೊಡ್ತಿರ್ತಾರೆ ನಮಗೆ. ಅದೇ ರೀತಿಯಲ್ಲಿ ಅವ್ರ ಗೈಡೆನ್ಸ್ ಅಲ್ಲಿ ನಾವು ಮಾಡ್ಕೊಂಡು ಹೋದ್ರೆ ಇಡೀ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ
ಹೊಸ ಹೊಸ ಲೀಡರ್ಗಳು ಬಹಳಷ್ಟು ಜನ ಬರ್ತಾರೆ. ಇವತ್ತು ಇದಾರೆ, ಇವತ್ತು ಇದಾರೆ, ಮಂಥನ್ ಗೌಡ್ರು ಇದಾರೆ, ಮತ್ತೆ ನಯನ ಮೋಟಮ್ಮ ಅವ್ರು ಇದಾರೆ, ದರ್ಶನ್ ಧೋನಾರಾಯಣ ಅವ್ರು ಇದಾರೆ, ನಮ್ಮ ರವಿ ಅವ್ರು ಇದಾರೆ, ಅನಿಲ್ ಚಿಕ್ಮೋದ್ ಅವ್ರು ಇದಾರೆ, ಬಹಳಷ್ಟು ಜನ ಇದಾರೆ. ಒಬ್ಬರಿಬ್ಬರಂತಲ್ಲ, ನಾನು ಯಾರನ್ನ ಹೆಸರು ಮರ್ತಿದ್ರೆ ಕ್ಷಮಿಸ್ಬೇಕು, ಬಹಳಷ್ಟು ಜನ ಇದಾರೆ. ಇವರೆಲ್ಲ ನಾಳೆ ಏನ ಫ್ಯೂಚರ್ ಲೀಡರ್ಸ್. ಇವರೆಲ್ಲ ಬರ್ತಿರೋದೇ ಯಾರು ಇವತ್ತು ಏನೋ ಸ್ವಾರ್ಥ ಇಟ್ಕೊಂಡು, ಎಲ್ಲರೂ ಒಂದು ಒಳ್ಳೆ ಕುಟುಂಬದ ವಾತಾವರಣದಿಂದ ಬಂದವ್ರೆ, ಎಲ್ಲಾರು ಏನೋ ಸ್ವಾರ್ಥದಿಂದ ಬಂದವರಲ್ಲ. ಎಲ್ಲರೂ ಜನ ಸೇವೆ ಮಾಡ್ಬೇಕು, ಜನತೆಗೆ ಒಳ್ಳೇದ್ ಮಾಡ್ಬೇಕು, ನಮ್ಮ ಪ್ರಾಂತಕ್ಕೆ ಒಳ್ಳೇದ್ ಮಾಡ್ಬೇಕು, ನಮ್ಮ ರಾಜ್ಯಕ್ಕೆ ಒಳ್ಳೇದ್ ಮಾಡ್ಬೇಕು, ನಮ್ಮ ದೇಶಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಬಂದವರು. ಇಂಥವ್ರೆಲ್ಲ ಇಂದ ಇನ್ನ 100% ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗೇ ಆಗುತ್ತೆ ಅಂತ ಹೇಳಕ್ಕೆ. ಓಕೆ, ಗಣಿಧಣಿಗಳ ಯುಗದಲ್ಲಿ ಬದಲಾವಣೆಗಳಾಗಿಲ್ವಾ ಬಳ್ಳಾರಿಯಲ್ಲಿ ಅಂತ? ಏನು ಅಂದ್ರೆ ಬಳ್ಳಾರಿಯಲ್ಲಿ ಡೆವಲಪ್ಮೆಂಟ್ ಏನು ವರ್ಕೇ ಆಗಿರ್ಲಿಲ್ವಾ ಅಂತ ಅವ್ರು ಇದ್ದಾಗ, ಅವರ ಅಧಿಕಾರ ಅವಧಿಯಲ್ಲಿ? ಅವರು ಅವಧಿಯಲ್ಲಿ ಡೆವಲಪ್ಮೆಂಟ್ ಏನಾಗಿದೆ ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಸಿಬಿಐ ಕೇಸ್ಗಳು ಜಾಸ್ತಿ, ಅದು ಅದೊಂದು ಡೆವಲಪ್ಮೆಂಟು. ಬಳ್ಳಾರಿಯಲ್ಲಿ ಗೂಂಡಾಗಿರಿ ಜಾಸ್ತಿ ಆಯ್ತು, ಅದೊಂದು ಡೆವಲಪ್ಮೆಂಟು. ಬಳ್ಳಾರಿಯಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಜಾಸ್ತಿ ಆಯ್ತು, ಅದೊಂದು ಡೆವಲಪ್ಮೆಂಟು. ನಮ್ಮ 10 ವರ್ಷ ಎರಡು ಜನರೇಷನ್ ಹುಡುಗರು ಹಾಳಾಗೋದ್ರಿ ಇವರಿಂದ. ಯಾಕಂದ್ರೆ ಎಲ್ಲ ಮೈನಿಂಗ್ ಆಕ್ಟಿವಿಟೀಸ್ ಎಲ್ಲ ಬಂದ್ ಆಗ್ಬಿಟ್ಟು ಲಕ್ಷಾಂತರ ಜನ, ಸಾವಿರಾರು ಲಕ್ಷಾಂತರ ಜನ ರೋಡಿಗೆ ಬಿದ್ದರು. ಮೈನಿಂಗ್ ನಡೆದಿದ್ರೆ ಈಗ ಒಬ್ರಿಗೆ ಒಂದು ಜಾಬ್ ಸಿಗ್ತಿತ್ತು, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಏನೋ ಒಂದು ಜಾಬ್ಸ್ ಬರ್ತಿತ್ತು, ಹುಡುಗ್ರಿಗೆ ಜಾಬ್ ಸಿಗ್ತಿತ್ತು. ಯಾಕಂದ್ರೆ ಇವತ್ತು ಇವ್ರು ಮಾಡಿದ್ರಿಂದ ಎಲ್ಲ ಕಡೆ ಯಾವ ಥರ ಆಗ್ಬಿಟ್ಟಿದೆ ಅಂದ್ರೆ, ಬಳ್ಳಾರಿ ಅಂದ್ರೆ ಲೂಟಿಕೋರರು, ಬಳ್ಳಾರಿ ಅಂದ್ರೆ ಎಲ್ಲರೂ ಹಂಗೆ. ನಮಗೆ ಬಳ್ಳಾರಿ ಅಂದ್ರೆ ಗಣಿನೇ ನೆನಪಾಗೋದು. ನಿಮಗೆ ನೆನಪಾಗುತ್ತೆ ಅಂತ? ನನಗೆ ಬಳ್ಳಾರಿ ಅಂದ್ರೆ ಒಳ್ಳೆ ಸ್ವಭಾವದ ವ್ಯಕ್ತಿಗಳು, ಪ್ರೀತಿ ಮಾಡೋ ಜನತೆ ಇವ್ರು ಕಾಣ್ತಾರೆ. ಸರ್, ಸಾಕಷ್ಟು ಜನ ಯುವಕರು ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಸೊ ಹೇಗೆ ಇನ್ಸ್ಪೈರ್ ಆಗಬೇಕು ಅಂತ? ಏಕೆಂತಂದರೆ ಅಲ್ಲೆಲ್ಲೋ ಒಂದು ಕಡೆ ಗುಡಿಸಲಲ್ಲಿ ಇರ್ತಾರೆ, ಕನಸುಗಳನ್ನು ಕಟ್ಕೊಂಡಿರ್ತಾರೆ, ಕೆಲವರು ಫೈನಾನ್ಷಿಯಲ್ ಪ್ರಾಬ್ಲಮ್ಸಿಂದ ಸೋತು ಹೋಗ್ತಾರೆ, ಇನ್ನು ಕೆಲವರು ಹೋರಾಟಗಳ ಹಾದಿಯಲ್ಲೇ ಇರ್ತಾರೆ. ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಹೇಳ್ತೀನಿ. ಮನಸ್ಸಲ್ಲಿ ಛಲ ಇಟ್ಕೊಂಡು ನಾನು ಇದು ಸಾಧಿಸಲೇಬೇಕಂದ್ರೆ ಸಾಧನೆ ಮಾಡೇ ಮಾಡ್ತಾರೆ. ಸ್ವಾರ್ಥಕ್ಕೆ ಬದುಕಬೇಡಿ, 4 ಮಂದಿಗೆ ಒಳ್ಳೇದಕ್ಕೋಸ್ಕರ ಬದುಕಿ, ಧೈರ್ಯ ಮಾಡಿ ನಾನು ಇದು ಸಾಧಿಸ್ತೀನಿ ಅಂತಂದ್ರೆ ಸಾಧಿಸ್ತೇ. ನನಗೆ ಬಹಳಷ್ಟು ಜನ, ನಾನು ನೋಡಿ ನಮ್ಮ ಎಲೆಕ್ಷನಲ್ಲಿ ನಮ್ಮ ತಂದೆಯವರು ಕೂಡ ನಾನು ಕ್ಯಾನ್ವಾಸಿಂಗ್ ಕರ್ಕೊಂಡು ಹೋಗ್ಲಿಲ್ಲ, ನನಗೆ ಟಿಕೆಟ್ ವಿಚಾರದಲ್ಲಿ ಕೂಡ ನಮ್ಮ ತಂದೆಯವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಅವ್ರ ಆಶೀರ್ವಾದ ನನ್ನ ಜೊತೆಗೆ ಇರುತ್ತೆ. ಆದರೆ ಬಹಳಷ್ಟು ಜನ ಏನಂದ್ರು, ಈ ಹುಡುಗ ಯಾವತ್ತು ಬಳ್ಳಾರಿಯಲ್ಲಿ ಗೆಲ್ಬೇಕಂತಂದ್ರು, ನಾನು ಗೆದ್ದೇ ಗೆಲ್ತೀನಿ ಅಂತೇಳಿ ಬಳ್ಳಾರಿಯಲ್ಲಿ ನಿಂತೆ MLA ಆದೆ. ಅದಕ್ಕೆ ನನ್ನ ಧೈರ್ಯನೇ ನನಗೆ ಸಾಥ್ ಕೊಟ್ಟಿದೆ. ಕರೆಕ್ಟ್. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಯುವಕ, ಯಾರು ನೋಡಿ ತಪ್ಪು ದಾರಿಗೆ ಹೋಗ್ಬೇಡಿ. ತಪ್ಪು ದಾರಿಯಲ್ಲಿ ಹೋದ್ರೆ ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಕರೆಕ್ಟ್. ಕರೆಕ್ಟ್ ದಾರಿಯಲ್ಲಿ ಹೋದ್ರೆ ನಿನಗೆ ಸಕ್ಸಸ್ ಸಿಕ್ಕೇ ಸಿಕ್ಕುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಸಿಗೋ ಸಕ್ಸಸ್ ನಿನಗೆ ಉಳಿಯಲ್ಲ, ಹಾರ್ಡ್ ವರ್ಕ್ ಇಂದ ಬಂದಿರೋ ಸಕ್ಸಸ್ಸೇ ನಿನಗೆ ಉಳಿಯೋದು. ಹಾರ್ಡ್ ವರ್ಕ್ ನಂಬ್ಕೊಳ್ಳಿ. ಯಾವತ್ತು ನಿಮ್ಮ ಗೋಲ್ ಏನಿದೆ ನೋಡಿ, ಹೆಚ್ಚು ಕಮ್ಮಿ ಆಗ್ತಾನೆ ಇರ್ತೀರಿ, ಫೇಲ್ ಆಗ್ತೀರಿ, ಟೀಕೆ ಟಿಪ್ಪಣೆ ಮಾಡ್ತಾರೆ, ಇವ್ ನಿಂತವನು ಅವ್ ನಿಂತವನು ಮಾತಾಡ್ತಾರೆ. ಮಾತು ನಿನ್ನ ಕ್ಯಾರೆಕ್ಟರ್, ನಿನ್ನ ಕಾನ್ಶಿಯಸ್ ಕ್ಲಿಯರ್ ಇದ್ದಷ್ಟುವರೆಗೆ ಯಾರ ಮಾತುಗೂ ನೀವು ಕಿವಿ ಕೊಡಬೇಡಿ. ಆಮೇಲೆ ಎಲ್ಲರೂ ಮೆಚ್ಚಿಸೋದಕ್ಕೂ ಆಗಲ್ಲ, ಎಲ್ಲರನ್ನು ಮೆಚ್ಚಿಸೋಕ್ಕೂ ಆಗಲ್ಲ. 100 ಜನ 100 ಮಾತಾಡ್ಕೊಳ್ಳಿ. ನಿನ್ನ ಕಾನ್ಶಿಯಸ್ ಕ್ಲಿಯರ್ ಇರ್ಬೇಕು. ನಿನ್ನ ಮನಸ್ಸಲ್ಲಿ ನಾನು ಏನು ತಪ್ಪು ಮಾಡಿಲ್ಲ ಅನ್ನೋದಿರ್ಬೇಕು. ನಿನ್ನ ಮನಸ್ಸಲ್ಲಿ ನಾನು ಮಾಡ್ತಿರೋದು ಕರೆಕ್ಟ್ ಅಂದಿದ್ದಿರ್ಬೇಕು. ನಿನ್ನ ಮನಸ್ಸಲ್ಲಿ ಇವತ್ತು ನಾನು ಹೊರಗೆ ಹೋದೆ, ಅವನಿಗೆ ಸಹಾಯ ಮಾಡಬಂದೆ, ನನ್ನ ಕೈಲಾದಷ್ಟು ಅನ್ನೋದು ನಿನ್ನ ಮನಸ್ಸಿಗೆ ಬಂದಿದ ತಕ್ಷಣ ನೀನು ಸಕ್ಸಸ್ ಆಗೇ ಆಗ್ತದೆ. ನಿನ್ನ ಮನಸ್ಸಲ್ಲಿ ನೀನು ಎಷ್ಟೇ 1,000 ಕೋಟಿ ದುಡ್ದು, ಎಷ್ಟೇ ದೊಡ್ಡ ಮನೆಯಲ್ಲಿದ್ದು, ನಿನ್ನ ಮನಸ್ಸಲ್ಲಿ ನಾನು ಇವತ್ತು ತಪ್ಪು ಮಾಡಿದೆ ಅನ್ನೋದು ನಿನ್ನ ಮನಸ್ಸಲ್ಲಿ ಬಂದಿದ ತಕ್ಷಣ ಅವತ್ತೇ ನೀನು ಸತ್ತಂಗೆ ಅಂತ ಹೇಳಕ್ಕೆ. ಓಕೆ ಸರ್, ಯಾವುದಾದ್ರೂ ಘಟನೆಗಳು, ಇನ್ಸಿಡೆಂಟ್ಗಳು ನಿಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡಿದ್ದಿದೆಯಾ ಪೊಲಿಟಿಕಲ್ಲಿ, ಅಥವಾ ಲೈಕ್ ಯಾರು ಸಹಾಯ ಕೇಳ್ಕೊಂಡು ಬಂದಿರ್ತಾರೆ, ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ, ಆ ಥರದ್ದು ಯಾವುದಾದ್ರೂ ಇನ್ಸಿಡೆಂಟ್ ಇದೆಯಾ ಅಂತ? ಇಲ್ಲ, ಆ ಥರ ಏನು ಇವತ್ತುವರೆಗೆ ನಾನು ಫೇಸ್ ಮಾಡಿಲ್ಲ. ಅಂದರೆ ದೇವರು ಕೊಟ್ಟಂಥ ಅದೃಷ್ಟ, ಯಾರು ಬಂದರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಕಳಿಸಿದ್ದೀವಿ. ಆದರೆ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಹುಡುಗಿಗೆ ಹಾರ್ಟಲ್ಲಿ ಏನೋ ಹೋಲಿದೆ ಅಂತೇಳಿ ಬಂದಿದ್ರು ಅವತ್ತು. ಓಕೆ. ನಾವೆಲ್ಲ ಅವತ್ತು ಎಷ್ಟೇ ಪ್ರಯತ್ನ ಮಾಡಿದ್ರು ಅವರಿಗೆ ನಾವು ಸಹಕಾರ ಮಾಡಿದ್ವಿ, ಅವ್ರಿಗೇನು ಉಳಿಸ್ಕೊಳಕ್ ಆಗಲಿಲ್ಲ. ಅವರು ತಂದೆ ತಾಯಿ ಬಂದು ನಮ್ಮಂಥ ಬಡ ಕುಟುಂಬಗಳಲ್ಲಿ ಮಕ್ಕಳೇ ಹುಟ್ಟಬಾರ್ದಂತಂದ್ರು. ಅವತ್ತು ನನಗೆ ಕಣ್ಣಲ್ಲಿ ನೀರು ಬಂದಂಗೆ ಆಯ್ತು. ಯಾಕಂದ್ರೆ ಚಿಕ್ಕ ಹುಡುಗಿ, ಯಾರ ಮನೆ ಮಗಳಾದರೂ ಮಗಳೇ, ಚಿಕ್ಕ ಹುಡುಗಿ ನನಗೆ ಅವತ್ತು ಭಾಳ ಅನ್ನಿಸ್ತು. ಬೇರೆ ಬೇರೆ ದೇಶಗಳಲ್ಲಿ ಯಾವ ಥರ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ ಕಡೆ, ಎಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲ್ಸ್ ಥರ, ಆ ಥರ ನಮ್ಮ ದೇಶದಲ್ಲಿ ಕೂಡ ಬಂದರೆ ಚೆನ್ನಾಗಿರುತ್ತೆ. ಇಂಥ ಬಡ ಜನ ಮಕ್ಕಳು ಎಷ್ಟು ಪಾಪ, ಅವರೇನು ಇಂಥವ್ರ ಹೊಟ್ಟೆಯಲ್ಲಿ ಹುಟ್ಟಬೇಕಂತೇಳಿ ಏನು ಪ್ರಾರ್ಥನೆ ಮಾಡ್ಕೊಂಡು ಹುಟ್ಟಿರಲ್ಲ, ಪಾಪ ದೇವ್ರ ಜೊತೆ ಕೊಟ್ಟಿರ್ತಾನೆ. ಅವತ್ತು ಭಾಳ ಒಂದು ನೋವಾಯಿತು ಮನಸ್ಸಿಗೆ. ಏನು ಮತ್ತೆ ದೇವ್ರ ಇಚ್ಛೆ, ದೇವ್ರ ತಲೆಬರ, ಏನು ಬರೆದಿರ್ತಾನೋ ಅದೇ ನಡೆಯುತ್ತೆ ಹೊರತು ನಾವು ಅನ್ಕೊಂಡಿದ್ದು ಏನು ನಡೆಯಲ್ಲ ಅನ್ನೋದು ಒಂದು ವಾಸ್ತವಾಂಶ.
ಓಕೆ ಸರ್, ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗೋದು ನಮ್ಮ ಲಕ್ ಚೆನ್ನಾಗಿದ್ದಾಗ ಅಂತ ತುಂಬ ಜನ ಹೇಳ್ತಾರೆ. ಲೈಕ್ ನಿಮ್ಮ ಬಿಸ್ನೆಸ್ ವಿಚಾರದಲ್ಲಾಗಿರ್ಬೋದು, ರಾಜಕೀಯದಲ್ಲಾಗಿರ್ಬೋದು, ಮತ್ತು ಜನರ ಮನಸ್ಸನ್ನು ಗೆಲ್ಲುವಂಥ ವಿಚಾರದಲ್ಲಾಗಿರ್ಬೋದು, ಲಕ್ ಜೊತೆಯಲ್ಲಿದೆಯಾ ಅಥವಾ ಹೇಗೆ ಅಂತ, ನಿಮ್ಮ ಶ್ರಮ ಜೊತೆಯಲ್ಲಿದೆಯಾ? ಹಾರ್ಡ್ ವರ್ಕ್. ಲಕ್ ನಂಬ್ಕೊಂಡು ಯಾವತ್ತೂ ಉದ್ಧಾರ ಆಗಲ್ಲ. ಒಂದೆರಡು ಸಾರಿ ಕ್ಲಿಕ್ ಆಗ್ಬೋದು. ಹಾರ್ಡ್ ವರ್ಕ್ ಇದ್ದವನಿಗೆ ಆ ದಾರಿ ಗೊತ್ತಿರುತ್ತೆ, ಅದು ಹೆಂಗೆ ಅಚೀವ್ ಮಾಡ್ಬೇಕಂತ ಗೊತ್ತಿರುತ್ತೆ. ನಾಳೆ ಬೆಳಿಗ್ಗೆ ಅದು ಕಳೆದು ಹೋದ್ರು ಕೂಡ ಅದನ್ನ ಮತ್ತೆ ಆ ತರ ಸಂಪಾದನೆ ಮಾಡ್ಕೋಬಹುದು ಅನ್ನೋ ಶಕ್ತಿ, ಆತ್ಮಸ್ಥೈರ್ಯ ಎಲ್ಲ ಅವನತ್ರ ಇರುತ್ತೆ. ಲಕ್ ನಂಬ್ಕೊಂಡಿದ್ದವ್ನಿಗೆ ಹೆಂಗಿರುತ್ತೆ ಅಂದ್ರೆ, ಇದು ಹೋಗ್ಬಿಟ್ರೆ ನೆಕ್ಸ್ಟ್ ಹೆಂಗಪ್ಪ ನನ್ನ ಪರಿಸ್ಥಿತಿ ಅನ್ನೋ ಇರುತ್ತೆ. ಇವತ್ತು ಲಕ್ ನಂಬ್ಕೋಬೇಡಿ, ನಿಮ್ ಹಾರ್ಡ್ ವರ್ಕ್ ಇದ್ರೆ ಲಕ್ ಇರ್ಬೋದು ಇನ್ನೊಂದಿರ್ಬೋದು, ನಿಮ್ ಹಿಂದೆ ಓಡ್ ಬರುತ್ತೆ. ಕರೆಕ್ಟ್ ಸರ್. ವಿಧಾನಸೌಧದ ಮೆಟ್ಟಿಲನ್ನ ಮೊದಲ ದಿನ ಹತ್ತುವ ಸಂದರ್ಭದಲ್ಲಿ ಮೈಂಡಲ್ಲಿ ಏನಿತ್ತು ತಮಗೆ ಅಂತ ಥಾಟ್ಸ್? ನಾನು ಜೀವನದಲ್ಲಿ ಯಾವತ್ತು ಹತ್ತವನಲ್ಲ, ನನ್ನ ಕಣ್ಣಾಗೆ ಯಾವತ್ತು ಕಣ್ಣೀರು ಬರಲ್ಲ. ವಿಧಾನಸೌಧದಲ್ಲಿ ನನ್ನ ಮೆಟ್ಲು ಹತ್ತಿದ ತಕ್ಷಣ ಪ್ರಮಾಣ ವಚನ ಮಾಡೋ ಟೈಮಲ್ಲಿ ಆ ತಾಯಿ, ನಮ್ಮ ಬಳ್ಳಾರಿ ತಾಯಿ ಕನಕ ದುರ್ಗಮ್ಮನ ಹೆಸರು ಮೇಲೆ ನಾನು ಪ್ರಮಾಣ ವಚನ. ಹೌದು, ಆ ಕ್ಷಣದಲ್ಲಿ ನಾನು ಏನು ಕನಕ ದುರ್ಗಮ್ಮನ ಹೆಸರು ಮೇಲೆ ಪ್ರಮಾಣ ವಚನ ಮಾಡೋದ್ನ, ಆ ಕ್ಷಣದಲ್ಲಿ ನನಗೆ ಇಡೀ ಬಳ್ಳಾರಿ ಆ ಬಡ ಜನತೆ ನನಗೆ ಏನು ಅವರು ಸಹಕಾರ ಮಾಡಿದ್ರು, ಆ ಹೆಣ್ಣುಮಕ್ಕಳು, ಯುವಕರು, ಬೇರೆ ಬೇರೆ ಅವರು ಎಲ್ಲರೂ ಸಹಕಾರ ಮಾಡಿದ್ರು, ಆ ಕ್ಷಣಕ್ಕೆ ಅವರೆಲ್ಲ ನೆನಪು ಬಂದು ಇವತ್ತು ಇಲ್ಲಿ ನಿಂದ್ರಿಸ್ಬಿಟ್ರಪ್ಪ ನನ್ನ ತಗೊಂಬಂದು ಅಂತೇಳಿ ಕಣ್ಣಲ್ಲಿ ಒಂದು ಎರಡು ಕ್ಷಣ ನೀರು ಬಂತು ಅಷ್ಟೇ. ಈಗಲೂ ನಿಮ್ಮ ಕಣ್ಣಲ್ಲಿ ನೀರು ಬರ್ತಿದೆಯಾ? ಆ ಥರ ಏನಿಲ್ಲ. ಲೈಕ್ ಹತ್ತಿದ್ದೀರಾ ಯಾವತ್ತಾದ್ರೂ ಆ ಘಟನೆಗಳನ್ನು ಹೊರತುಪಡಿಸಿ? ಇಲ್ಲ ಇಲ್ಲ, ನಾನು ಯಾವತ್ತು ಸ್ಟ್ರಾಂಗ್ ಆಗಿ ಫೇಸ್ ಮಾಡಿದ್ದೀನಿ. ಯಾವತ್ತು ಚಿಕ್ಕನಿಂದ ನನ್ನ ಕಣ್ಣಲ್ಲಿ ನೀರನ್ನೋದೇ ಇಲ್ಲ. ನಾನು ಯಾವತ್ತು ಅಳೋದು ಇಲ್ಲ, ಕಣ್ಣಾಗ ನೀರು ತಗೊಳೋದು ಇಲ್ಲ. ಓಕೆ ಸರ್, ಎಂ ಬಿ ಎ ಮಾಡಿಕೊಂಡು ಆರಾಮಾಗಿ ಹೆಂಡತಿ ಮಕ್ಕಳು ಸಂಸಾರ ಅಂತ ಇರಬಹುದಿತ್ತು, ಯಾಕೆ ಬೇಕಿತ್ತು ರಾಜಕೀಯ? ಈಗ ಆರಾಮಾಗಿದ್ದೀನಲ್ಲ, ಏನಾಗಿದೆ ನನಗೆ? ಓಕೆ, ಎಮ್ ಎಲ್ ಎ ಆಗಿದ್ದೀನಿ, ಇಷ್ಟು ಜನ ಪ್ರೀತಿ ಗಳಿಸಿದ್ದೀನಿ, ತಂದೆ ತಾಯಿ ಚೆನ್ನಾಗಿದ್ದಾರೆ, ನಮ್ಮ ಅಣ್ಣ ಅಕ್ಕ ಹೆಂಡತಿ, ಬಟ್ ಪ್ರೆಷರ್ ಜಾಸ್ತಿ ಅಂತಾರೆ, ಹೆಂಡತಿ ಇದ್ದಾರೆ, ದೇವರ ಆಶೀರ್ವಾದದಿಂದ ಒಳ್ಳೆ ಮಗಳಿದ್ದಾಳೆ, ಇಷ್ಟು ಕನ ಬೇಕಾ? ಕರೆಕ್ಟ್. ಏನು ಪ್ರೆಷರ್ ಇರುತ್ತೆ ಮನುಷ್ಯನಿಗೆ? ಏನು ಪ್ರೆಷರ್ ಅನ್ಕೊಂಡ್ರೆ ಎಲ್ಲ ಪ್ರೆಷರ್, ಪ್ರೆಷರ್ ಇಲ್ಲ ಅಂದ್ರೆ ಏನು ಪ್ರೆಷರ್ ಇಲ್ಲ. ನಮಗ್ ಜನ ಊಟ ಮಾಡೋಕ್ಕೂ ಬಿಡಲ್ಲಪ್ಪ, ಮನೆ ಹತ್ರ ಬಂದು ಕೂತ್ಕೋತಾರೆ ಅಂತ ತುಂಬಾ ಜನ ಊಟ ಮಾಡ್ತಾರೆ. ಅವ್ರ ಜೊತೆಗೆ ಊಟ ಮಾಡಿ, ನೀವೊಂದು ಲೈಫ್ ಅಲ್ಲಿ ಒಂದ್ ಮಾಡ್ಬೇಕಂತ ಬಂದಾಗ ಅದನ್ನ ಡೆಡಿಕೇಟೆಡ್ ಆಗಿ ಮಾಡ್ಬೇಕಲ್ಲ. ಎಂ ಎಲ್ ಎ ಆಗೋವರೆಗೆ ಜನ ಬೇಕು, ಎಂ ಎಲ್ ಎ ಆಗಿದ ತಕ್ಷಣ ಜನ ಬೇಡ ಅಂದ್ರೆ ಬೇಕಲ್ಲ. ಕರೆಕ್ಟ್. ಅವರಿಂದನೇ ಅಲ್ಲ ನಾವ್ ಇಲ್ಲಿಗೆ ಬರೋದು, ಟೈಮ್ ಯಾಕೆ ಕೊಡಕ್ ಆಗಲ್ಲ? ಇಡೀ 24 ಗಂಟೆ ಜನ ನಿಮ್ಮ ಹತ್ರ ಏನಿರೋದಿಲ್ಲ, ಬರಲ್ಲ. ಬೆಳಿಗ್ಗೆ 8:30-9 ಗಂಟೆಗೆ ಬರ್ತಾರೆ, ಸಾಯಂಕಾಲ 8:00-9 ಗಂಟೆಗೆ ಹೋಗ್ತಾರೆ, ಆಮೇಲೆ ಎಲ್ಲ ನಿಮ್ದೇ ಅಲ್ಲ ಟೈಮು. ನೀವು ಕುಟುಂಬದ ಜೊತೆ ಇರಲಿ, ಕುಟುಂಬದ ಜೊತೆ ಹೊರಗೆ ಹೋಗಿ, ಏನು ಜನ 365 ದಿನ ಅವ್ರ ಜೊತೆಗೆ ಇರ್ಬೇಕಂತ ಏನು ಹೇಳಲ್ಲ. ಸಮಸ್ಯೆ ಇದ್ದಾಗ ಫೋನ್ ಮಾಡ್ತಾರೆ. ಹಳೆ ಕಾಲದಲ್ಲಿಗಂದ್ರೆ ಎಲ್ಲರೂ ಮನೆ ಹತ್ರ ಬರ್ತಿದ್ರು, ಈಗ ಎಲ್ಲರಿಗೂ ಫೋನ್ಗಳಿದೆ, ನಿಮ್ಮ ನಂಬರ್ ಕೊಡಿ, ಫೋನ್ ಮಾಡ್ತಾರೆ, ಫೋನ್ ಮಾಡಿದ ತಕ್ಷಣ ರೆಸ್ಪಾಂಡ್ ಮಾಡಿ ಕಳಿಸ್ಕೊಟ್ರೆ ಅವ್ರು ನಿಮ್ಮ ಹತ್ರ ಬರೋದೇ ಇಲ್ಲಲ್ಲ. ಓಕೆ, ಪ್ರೆಷರ್ ಅನ್ಕೊಂಡ್ರೆ ಎಲ್ಲ ಪ್ರೆಷರ್ ರೀ, ಪ್ರೆಷರ್ ಇಲ್ಲ ಅನ್ಕೊಂಡ್ರೆ ಅದನ್ನ ಎಂಜಾಯ್ ಮಾಡಿದ್ರೆ ಅದೊಂದು ಲೈಫ್ ಸ್ಟೈಲ್ ಆಗುತ್ತೆ ಅಷ್ಟೇ. ಅಮೇಝಿಂಗ್. ವೆಲ್, ಕಾರ್ಯಕ್ರಮದ ಮುಖಾಂತರ ಫೈನಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಮ್ಮ ಯುವ ಪೀಳಿಗೆ ರಾಜಕೀಯಕ್ಕೆ ಬರಬೇಕು. ರಾಜಕೀಯ ಅಂದರೆ ಅಸಹ್ಯ ಪಟ್ಕೊಂಡು ದೂರ ಇಡಬೇಡಿ. ನೀವು ಅನ್ಕೊಂಡ್ದಂಗೆ ಈ ಮಾಧ್ಯಮದಲ್ಲಿ ಕಾಣೋ ಹಂಗೆ ರಾಜಕೀಯ ಅಷ್ಟು ಕೆಟ್ಟದೇನಿಲ್ಲ. ಇಲ್ಲಿ ಭಾಳ ಒಳ್ಳೆ ಜನರಿದ್ದಾರೆ, ನಾಯಕರು, ಹೊಸ ಹೊಸ ನಾಯಕರು ಬರಬೇಕಂತೇಳಿ ಎಲ್ಲ ನಮ್ಮ ನಾಯಕರೆಲ್ಲ ಬಯಕೆ ಮಾಡ್ತಿದ್ದಾರೆ. ನಿಮ್ಮಂಥವರೆಲ್ಲ ಮುಂದಕ್ಕೆ ಬಂದರೆ, ಯುವಕರೆಲ್ಲ ಮುಂದಕ್ಕೆ ಬಂದರೆ, ಇನ್ನೂ ನಾವು ನಮ್ಮ ಕರ್ನಾಟಕ ರಾಜ್ಯವನ್ನು ಕಟ್ಕೋಬೋದು, ಇನ್ನೂ ನಮ್ಮ ಕರ್ನಾಟಕವನ್ನು ಕಾಪಾಡ್ಕೋಬೋದು, ಇನ್ನೂ ನಮ್ಮ ಭಾರತ ದೇಶವನ್ನು ಕಟ್ಬೋದು. ನಿಮ್ಮಂಥವ್ರು ಮುಂದಕ್ಕೆ ಬಂದ್ರೇ ನಮ್ಮ ದೇಶ ಉಳಿಯೋದು, ನಮ್ಮ ರಾಜ್ಯ ಉಳಿಯೋದು ಅಂತ ಹೇಳಲಿಕ್ಕೆ ಇಚ್ಛೆ. ವೆಲ್, ಥ್ಯಾಂಕ್ ಯು ಸೋ ಮಚ್ ನಾರಾ ಭರತ್ ರೆಡ್ಡಿ ಅವರೇ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಾರಾ ಭರತ್ ರೆಡ್ಡಿ ಅವರ ಮಾತುಗಳು. ಸಾಕಷ್ಟು ಯುವಕರಿಗೆ ಇನ್ಸ್ಪಿರೇಷನ್ ಆಗುವಂತಹ ಒಂದಷ್ಟು ಟಿಪ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸಾಧ್ಯ ಆದರೆ ಲೈಫಲ್ಲಿ ಫಾಲೋ ಮಾಡಿ, ಧೈರ್ಯದಿಂದ ಇರಿ, ಎಲ್ಲವೂ ಕೂಡ ನಿಮ್ಮದಾಗುತ್ತೆ. ನೋಡ್ತಾ ಇರಿ ನ್ಯಾಷನಲ್ ಟಿವಿ, ನಾನು ಸೈಯದ್ ಹಿದಾಯತ್.